ಎಲ್ಲರಿಗೂ ಪ್ರೀತಿಯ ಸ್ವಾಗತ ಪಾಂಚಲಿ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ಇವತ್ತು ನನ್ನ ಜೊತೆ ಕನ್ನಡದಲ್ಲಿ ಅಂದರೆ ನಮ್ಮ ಸ್ಯಾಂಡಲ್ವುಡಲ್ಲಿ ಶಾಕುಂತಲೆ ಅಂತಲೇ ಹೆಸರಾಗಿರೋರು ಆ್ಯಂಡ್ ಮೋಸ್ಟ್ ಗ್ಲ್ಯಾಮರಸ್ ಗೊಂಬೆ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಸೊ ಇವತ್ತು ಶೆಟ್ರಿಂದ ಅವರು ಶಾಕುಂತಲೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರಲ್ವಾ ಶೆಟ್ರಾಗಿದ್ದಾಗ ಸಿಕ್ಕಾಪಟ್ಟೆ ಸಿಗ್ತಿದ್ವಿ ಶಾಕುಂತಲೆ ಆದಮೇಲೆ ಸಿಗೋ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಬಟ್ ಇವಾಗ ವಾಪಸ್ ಇಬ್ಬರು ಸಿಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಬನ್ನಿ ಶೆಟ್ರನ್ನ ಅಲಿಯಾಸ್ ಶಾಕುಂತಲೆಯನ್ನು ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಆ್ಯಂಡ್ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಯ್ ಹೇಗಿದ್ದೀರಾ ನೀವು ಹಾಗೆ ಇದ್ದೀರಾ ಏನು ನಾನು ಸಿಕ್ಕಿಲ್ಲ ಅಂತೀರಾ ನೀವೇ ನನಗೆ ಸಿಗದೇ ಇರೋದು ಡಬಲ್ ಖುಷಿ ಯಾಕಂದ್ರೆ ನಾಲ್ಕು ವರ್ಷ ಗ್ಯಾಪ್ ಅಲ್ಲಿ ವಾಪಸ್ ಬಂದ್ರು ಅಷ್ಟು ಪ್ರೀತಿಯಿಂದ ಅದೇ ಪ್ರೀತಿ ಇನ್ನ ದುಪ್ಪಟ್ಟಾಗಿದೆ ಅದು ಒಂಥರ ನನಗೆ ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ನನಗೆ ಪ್ರೀತಿ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಬೆಳೆದ್ಬಿಟ್ಟಿದ್ದೀರಾ ನಾಲ್ಕು ವರ್ಷದಲ್ಲಿ ಸಿಕ್ಕಾಬಟ್ಟೆ ಗ್ರಾಫ್ ಏರ್ಬಿಟ್ಟಿದೆ ನಿಮ್ಮದು ಏ ಓದು ಕಂಪ್ಲೀಟ್ ಮಾಡಿದ್ದೀರಾ ಫಸ್ಟ್ ಥಿಂಗ್ ಯಾವಾಗ ನೋಡಿದ್ರು ಓದ್ತಾ ಇರ್ತಿದ್ರು ಅವರು ಸೊ ಓದು ಅನ್ನೋದು ಅಷ್ಟು ನಿಮಗೆ ಇಂಟ್ರೆಸ್ಟಿಂಗು ಸೊ ಏನೆಲ್ಲ ಓದಿದ್ದೀರಾ ಹೇಳಿ ನನಗೆ ಒಂದ್ಸತಿ ಯಾಕೆ ಹೇಳಿಸ್ತಿದ್ದೀನಿ ಅಂದರೆ ಇದೊಂದು ಪ್ರೊಫೈಲಲ್ಲಿ ಒಂಥರ ರೆಕಾರ್ಡ್ ಆಗಿಬಿಡ್ಬೇಕು ಏನೇನು ಓದಿದ್ರು ಹೇಳಿ ಟೆಂತ್ ಪಿ ಯು ಸಿ ಬಿಟ್ಟು ನೆಕ್ಸ್ಟ್ ಟೆಂತ್ ಪಿ ಯು ಸಿ ಬಿಟ್ಟು ನಾನು ನನ್ನ ಅಂಡರ್ ಗ್ರ್ಯಾಜುಯೇಷನ್ ಮಾಡಿದ್ದು ಕಾಂಬಿನೇಷನ್ ಸಬ್ಜೆಕ್ಟ್ ಅದು ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂದರೆ ಮಾಸ್ ಕಮ್ಯುನಿಕೇಷನ್ ಸೈಕಾಲಜಿ ಮತ್ತು ಲಿಟ್ರೇಚರ್ ಅಲ್ಲಿ ನನಗೆ ಓದೋದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಲಿಟ್ರೇಚರ್ ಆ್ಯಂಡ್ ಅಲ್ಲಿಂದ ಮತ್ತೆ ಸಿನಿಮಾಗೆ ಅಂತ ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಫ್ಯಾಮಿಲಿನಲ್ಲಿ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಸೊ ಅದಕ್ಕೆ ಮಾಸ್ಟರ್ ಲಿಟ್ರೇಚರ್ ಇಷ್ಟ ಅಂತ ಹೇಳಿದ್ರಿ ಯಾವುದು ಲಿಟ್ರೇಚರ್ ಇಂಗ್ಲೀಷ್ ಕನ್ನಡ ಯಾವುದು ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಕನ್ನಡ ಎರಡೂ ಇರ್ತಿತ್ತು ನನಗೆ ಬಟ್ ನನಗೆ ಜಾಸ್ತಿ ಈಸಿ ಆಗ್ತಿದ್ದು ಇಂಗ್ಲೀಷ್ ಬಿಕಾಸ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲ್ತಿದ್ದಲ್ವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಒಂಥರ ಆ ಕನ್ನಡ ಲಿಟ್ರೇಚರ್ ಆ್ಯಂಡ್ ಇಂಗ್ಲೀಷ್ ಲಿಟ್ರೇಚರ್ ಎರಡೂ ಕಲ್ತಿರೋದ್ರಿಂದ ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿದ್ದು ಆ ಕತೆ ಬರೆಯೋ ಒಂದು ಸ್ಕಿಲ್ ಬರೆದಿದ್ದೆ ಅಲ್ಲಿಂದ ಲಿಟ್ರೇಚರ್ ಅಂದರೆ ಲ್ಯಾಂಗ್ವೇಜ್ ಮ್ಯಾಟರ್ ಆಗುತ್ತೆ ಹೌದು ಬಟ್ ಎಲ್ಲ ಥರ ಭಾಷೆಗಳಲ್ಲೂ ಲಿಟ್ರೇಚರ್ ಓದಿದಾಗ ಟ್ರಾನ್ಸ್ಲೇಷನ್ಸ್ ಓದ್ತಾ ಇದ್ವಿ ಇಂಗ್ಲೀಷ್ ಅಂದರೆ ಬರೀ ಯುರೋಪಿಯನ್ ಲಿಟ್ರೇಚರ್ ಅಂತ ಮಾತ್ರ ಅಲ್ಲ ಅದರಲ್ಲಿ ಇಂಡಿಯನ್ ಲಿಟ್ರೇಚರ್ ಅಂದರೆ ಕೆಲವೊಬ್ಬರು ಬೆಂಗಾಲಿನಲ್ಲಿ ಬರೆದಿರೋದು ಆಗಿರಲಿ ಅಥವಾ ಬೇರೆ ಬೇರೆ ಇಂಡಿಯಾ ಭಾಷೆಗಳಲ್ಲಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಓದ್ತಾ ಇದ್ವಿ ಸೊ ಅದರಿಂದ ಬೇರೆ ಬೇರೆ ಕಲ್ಚರ್ದು ಒಂದು ನಮಗೆ ಇದು ಸಿಗುತ್ತಲ್ವಾ ಜ್ಞಾನ ಸಿಗುತ್ತೆ ಅಲ್ಲಿಂದ ಮಾಸ್ ಕಮ್ಯುನಿಕೇಷನಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ ಮಾಸ್ಟರ್ಸ್ ಸೂಪರ್ ಅಲ್ಲಿಂದ ಡೈರೆಕ್ಷನ್ವರೆಗೂ ನಾನು ಅದಕ್ಕೆ ಹೇಳಿದ್ದೆ ಎಷ್ಟೆಲ್ಲ ಬೆಳೆದ್ಬಿಟ್ಟಿದ್ರು ಅಂತ ಅವಾಗಿನ ಶೆಟ್ರು ಒಂದು ಶೆಟ್ರು ಅಂತ ಮಾತಾಡಿಸ್ತಿದ್ವಿ ಇವಾಗ ಶೆಟ್ರ ಜೊತೆಗೆ ಶಾಕುಂತಲೆ ಅದ್ರ ಜೊತೆಗೆ ಡೈರೆಕ್ಟ್ರು ಸೂಪರ್ ಅಂದರೆ ನನಗೆ ಒಂದು ಆಶ್ಚರ್ಯ ಏನಾಗ್ತಿದೆ ಅಂದರೆ ಆ್ಯಕ್ಟ್ರೆಸ್ ಆಗೋದು ಬೇರೆ ಇಷ್ಟು ಬೇಗ ಡೈರೆಕ್ಷನ್ಗೂ ಹೋಗ್ಬಿಟ್ರಿ ಅಲ್ಲ ನೀವು ನನಗದು ಭಾಳ ಆಶ್ಚರ್ಯ ಆಯಿತು ಹಂಗೆ ಹೆಂಗೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮಗೆ ಡೈರೆಕ್ಷನ್ದು ಈ ಥರ ಇಂಟ್ರೆಸ್ಟ್ ಬಂತು ಬಂದ ತಕ್ಷಣ ನಿಮಗೊಂದು ಪ್ರಾಜೆಕ್ಟೇ ಮಾಡಿಬಿಟ್ರಿ ಅಲ್ಲ ಅದು ಹೆಂಗಿತ್ತು ನಿಮ್ಮ ಅನುಭವ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಆ ಟೈಮಲ್ಲಿ ತುಂಬ ಕಷ್ಟನೂ ಆಯಿತು ಅಂದರೆ ಡೈರೆಕ್ಟರ್ ಕ್ಯಾಪೆಸ್ ಭಾರ ಅಂತ ಗೊತ್ತಾಯಿತು ಅದು ಏನಾಯ್ತಂದ್ರೆ ಡೈರೆಕ್ಷನ್ ಮಾಡಬೇಕು ಅಂತ ಮುಂಚೆನೆ ಅನ್ಕೊಂಡಿದ್ದೆ ಅಂದರೆ ವಾಸ್ತು ಪ್ರಕಾರ ಟೈಮಲ್ಲೆಲ್ಲ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಮೇಕಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಬರ್ತಾ ಇತ್ತು ಅಂದರೆ ನಾನು ಯಾವಾಗಲೂ ನಂದು ಯಾವುದೇ ಸಿನಿಮಾಗಳಲ್ಲಿ ವಾಸ್ತು ಪ್ರಕಾರ ರಾಕೆಟ್ ಆಗಿರಲಿ ಅವಾಗೆಲ್ಲ ನಾನು ಏನು ಮಾಡ್ತಿದ್ದೆ ನಂದು ಸೀನ್ ಆದ್ಮೇಲೆ ನಾನು ಅಲ್ಲೇ ಕೂತ್ಕೊಂಡು ನೋಡ್ತಿದ್ದೆ ಇವರೆಲ್ಲ ಹೇಗೆ ಆರ್ಗನೈಸ್ ಮಾಡ್ತಿರ್ತಾರೆ ಅಥವಾ ಏನು ಮಾತುಕತೆ ನಡೀತಿರುತ್ತೆ ಅಂತ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಂಡ್ ನನ್ನ ಚಿಕ್ಕ ವಯಸ್ಸಿಂದ ಬರೆಯೋ ಅಭ್ಯಾಸ ಇತ್ತು ಸೊ ನಾನೇ ಒಂದು ಕತೆ ಬರೆದಿದ್ದೆ ಬಿಕಾಸ್ ನಾವು ಸಿಂದಿಗೆ ಅನ್ನೋ ಊರಿಗೆ ಒಂದು ಔಟ್ರೀಚ್ ಪ್ರೋಗ್ರಾಮ್ಗೆ ಹೋಗಿದ್ವಿ ಕಾಲೇಜ್ ಕಡೆಯಿಂದ ಸೊ ಅಲ್ಲಿ ಜಾತಿ ವ್ಯವಸ್ಥೆದೆಲ್ಲ ತುಂಬ ನೋಡಿದ್ವಿ ನಾವು ಅಂದರೆ ನಾವು ಅಲ್ಲೇ ಒಂದು ವಾರ ಇದು ಬಂದಿದ್ವಿ ಆ ಊರಲ್ಲೆಲ್ಲ ಸೊ ಅಲ್ಲಿಂದ ನನಗೊಂದು ಕತೆ ಹೋಗ್ತು ಒಂದು ತಾಯಿ ಮಗ ಕತೆ ಆ್ಯಂಡ್ ಈ ಜಾತಿ ವ್ಯವಸ್ಥೆ ಏನಿದೆ ಅದನ್ನ ಇಟ್ಕೊಂಡು ಒಂದು ಸ್ಟೋರಿ ಬರೆದೆ ಆ್ಯಂಡ್ ಬರೆದು ಇದನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಸರಿ ನಾನು ಫಿಲ್ಮ್ ಮೇಕಿಂಗ್ ಕೋರ್ಸು ಇತ್ತು ನನಗೆ ಅಂಡರ್ ಗ್ರಾಜುಯೇಷನಲ್ಲಿ ಆ್ಯಂಡ್ ಫಿಲ್ಮ್ ಸ್ಟಡೀಸು ಮಾಡ್ತಾ ಇದ್ವಿ ಮಾಸ್ಟರ್ಸಲ್ಲಿ ಆ್ಯಂಡ್ ನಾನು ಈ ಥರ ಪ್ರೊಫೆಷ್ನಲ್ ಆಗಿ ಶೂಟ್ ಮಾಡ್ತೀನಿ ಅಂತ ನಾನು ಯಾವ ಅನ್ಕೊಂಡಿರಲಿಲ್ಲ ಏನೋ ಒಂದು ಅಮೆಚೂರ್ ಆಗಿ ಬಹುಶಃ ಮಾಡ್ತೀನಿ ಏನು ಅಂತ ಅಂದರೆ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಜೊತೆ ಒಂದು ಫಿಲ್ಮ್ ಮಾಡಿದ್ದೆ ಅಷ್ಟೇ ಶಾರ್ಟ್ ಫಿಲ್ಮ್ ಆ್ಯಸ್ ಎ ಟೀಮ್
ಎಲ್ಲರದ್ದು ಒಂದೊಂದು ರೋಲ್ ಇತ್ತು. ಬಟ್ ಇದನ್ನ ನಾನೇ ಬರೆದು ನಾನೇ ಡೈರೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಫೈನ್ ಏನ್ ಮಾಡೋದು ಅಂತ ಆಲ್ರೆಡಿ. ಅದು ನಿಜವಾಗ್ಲೂ ನಡೆದಿದ್ದ ಘಟನೆ? ನಿಜವಾಗ್ಲೂ ನಡೆದಿದ್ದ ಘಟನೆ ಅಂತಲ್ಲ, ಬಟ್ ಈ ತರ ಎಲ್ಲ ನಡೆಯುತ್ತೆ. ಇನ್ಸಿಡೆಂಟ್ಸ್ ಏನ್ ತೋರಿಸಿದೀನಿ ಆ ತರ ಎಲ್ಲ ನಡೆಯುತ್ತೆ. ಬಟ್ ಆ ಕತೆ ಏನ್ ಬರ್ದಿದೀನಿ ಅದು ಆಫ್ ಕೋರ್ಸ್ ಫಿಕ್ಷನಲ್. ಒನ್ ಟೈಮ್ ಆಗ ಸೆಂಟಿಮೆಂಟ್ ಎಲ್ಲ ಇಟ್ಕೊಂಡು ಅದನ್ನ ಬರ್ದಿದ್ದೆ. ಸೊ ನಾನು ನೀನಾಸಂ ಸತೀಶ್ ಅವ್ರಿಗೆ ಹೇಳಿದೆ ಈ ತರ ನಾನು ಒಂದು ಬರ್ದಿದ್ದೀನಿ ಅಂತ. ಬಿಕಾಸ್ ಅವರು ಚೌಕಬಾರ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದ್ರು ಶಾರ್ಟ್ ಫಿಲ್ಮ್. ಸರಿ ಒಂದ್ಸಲ ಕೇಳ್ತೀನಿ ಅಂದಾಗ ಅವ್ರಿಗೆ ಶಾಕ್ ಆಯ್ತು, ನೀವೇ ಬರ್ದಿರೋದ ಇದೆ. ಸೊ ಆಮೇಲೆ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಟೀಮ್ ಸಿಕ್ತು. ಸರಿ ಇದನ್ನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರಲಿ, ತುಂಬ ಒಳ್ಳೆ ಟೀಮ್ ಸಿಕ್ತು. ಆ್ಯಂಡ್ ಅಲ್ಲಿ ನನ್ನ ಜರ್ನಿ ಒಂದು ಡೈರೆಕ್ಷನ್ಗೆ, ನನ್ನ ಟೆಕ್ನಿಷಿಯನ್ಸ್ ನನಗೆ ಅಷ್ಟೊಳ್ಳೆ ಟೆಕ್ನಿಷಿಯನ್ಸ್ ಇರ್ತಿರ್ಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಮಾಡೋಕ್ಕೆ. ನನ್ನ ಸಿನಿಮಾಟೋಗ್ರಫರ್ ಪ್ರೀತಮ್ ಆಗಿರಲಿ, ಮತ್ತು ನಂದು ಸೌಂಡ್ ಡಿಸೈನ್ ಎಲ್ಲ ಮಾಡಿದವರು ಸಿಂಕ್ ಸಿನಿಮಾ ಅಂತ, ಅವ್ರು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, ಕನ್ನಡ ಮಾಡಿದ್ದಾರೆ, ತಮಿಳ್ ಸಿನಿಮಾಗಳು ಮಾಡಿದ್ದಾರೆ, ಹಿಂದಿನಲ್ಲಿ ಮಾಡಿದ್ದಾರೆ. ಸೊ ಅವರು ನನ್ನ ಸಿನಿಮಾ ನೋಡಿ ಈ ಸಿನಿಮಾಗ ನಾವೇ ಮಾಡ್ತೀವಿ ಅಂತ ಅವರೇ ಬಂದರು. ಅಂದರೆ ನನಗೆ ನಿಜವಾಗ್ಲೂ ಅಲ್ವಾ ತುಂಬ ಆಶ್ಚರ್ಯ ಮತ್ತೆ ಒಂಥರ ಆಶೀರ್ವಾದ. ಸೊ 2017 ಶೂಟ್ ಮಾಡಿ ಆಮೇಲೆ ಸುಮ್ಮನೆ ಹಿಂಗೆ ಮಾಡಿದ್ದೆ. ಆ್ಯಂಡ್ ನನಗೆ ಅವಾರ್ಡ್ಗಳಿಗೆ ಅಪ್ಲೈ ಮಾಡೋದು ಅದೆಲ್ಲ ಏನು ಗೊತ್ತಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಈ ಥರ ಮಾಡು, ಈ ಥರ ತುಂಬ ಫಿಲ್ಮ್ ಫೆಸ್ಟಿವಲ್ಸ್ ಇರುತ್ತೆ, ಅಪ್ಲೈ ಮಾಡೋಕ್ಕೆ ಶುರು ಮಾಡು ಅಂತ. ಸೊ ಸುಮ್ಮನೆ ಸಿಕ್ಕಿದ್ದಕ್ಕೆಲ್ಲ ಮಾಡಿದ್ದೆ. ಆ್ಯಂಡ್ ನನ್ನ ಶಾಕ್ಗೆ ತುಂಬ ಅಂದರೆ ನನಗೆ ಇವಾಗ ನೆನಪೇ ಇಲ್ಲ ಎಷ್ಟು ಬಂದಿದೆ ಅಂತ. ಅಷ್ಟು ರೆಕಗ್ನಿಷನ್ ಸಿಕ್ಕಿ, ತುಂಬ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಪ್ಲೇ ಮಾಡಿದ್ರು, ಆ್ಯಂಡ್ ತುಂಬ ಅವಾರ್ಡ್ಸ್ ಬಂತು. ಅಂದರೆ ಏನಂದರೆ ನಮ್ಮ ಟೀಮಲ್ಲಿ ಪ್ರತಿಯೊಂದು ಕ್ಯಾಟಗರಿ ಅವ್ರಿಗೂ ಬಂತು. ಜಸ್ಟ್ ಡೈರೆಕ್ಟರ್ ಮಾತ್ರ ಅಲ್ಲ, ಫಿಲ್ಮ್ಗೆ ಬಂತು, ಆಕ್ಟ್ರೆಸ್ಗೆ ಬಂತು, ಮ್ಯೂಸಿಕ್ ಆಗಿರ್ಲಿ, ಮ್ಯೂಸಿಕ್ ಮಾಡಿದ ಮಿದುನ್ ಮುಕುಂದನ್ ಅವರು. ಸೊ ಎಲ್ರಿಗೂ ಬಂತು, ಎಲ್ಲಾ ಕ್ಯಾಟಗರಿನಲ್ಲೂ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ಮಾಡಿದ್ರು ಅಂತ ಒಂದು ಖುಷಿ ಇತ್ತು. ಅದರಿಂದ ಲಾಭ ಅಂತಲ್ಲ, ಬಟ್ ಒಂದು ಒಳ್ಳೆ ಕತೆ ಮಾಡಿರೋದಕ್ಕೆ ಅಂಡ್ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್. ಹೌದು ಹೌದು, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಅಂತಾನೆ ಹೇಳ್ಬೋದು. ನೀವೀಗ ಸ್ಟಾರ್ಗಳನ್ನೆಲ್ಲ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಇದರಲ್ಲಿ ಸೆಲೆಕ್ಟ್ ಮಾಡುವಾಗ ಏನೇನೆಲ್ಲ ಥಾಟ್ಸ್ ಇತ್ತು? ಆ್ಯಕ್ಚುಲಿ ಆ ಪಾತ್ರಕ್ಕೆ ನಾನು ಹೊಸ ಫೇಸೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ನಾನು ಯಾವತ್ತೂ ಯಾರು ಆಲ್ರೆಡಿ ಗೊತ್ತಿರೋರ್ನ ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಈ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರ ಈ ಸ್ಟೇಜ್ದು ಹುಡುಗಿ ಬೇಕಾಗುತ್ತೆ. ಯಾರಿಗಾದ್ರೂ ಆಡಿಷನ್ ಇಂಟ್ರೆಸ್ಟ್ ಇದ್ರೆ ಈ ಇಮೇಲ್ ಐಡಿನೂ ಕೊಟ್ಟಿದ್ವಿ ಅದಕ್ಕೆ ಇಮೇಲ್ ಮಾಡೋಕ್ಕೆ ಅಂತ. ಆ್ಯಂಡ್ ತುಂಬ ಜನ ಅದಕ್ಕೆ ತುಂಬ ಅಂದರೆ ತುಂಬ ಮಕ್ಕಳು ಬೇಕಿತ್ತು ನಮಗೆ ಸಿನಿಮಾಗೆ, ತುಂಬ ಜನ ರೆಸ್ಪಾಂಡ್ ಮಾಡಿದ್ರು. ಬಟ್ ಇಂಟ್ರೆಸ್ಟಿಂಗ್ ನನಗೇನಂದರೆ ಹಿತಾ ಚಂದ್ರಶೇಖರ್ ಅವರು ನನಗೆ ರೆಸ್ಪಾಂಡ್ ಮಾಡಿದ್ರು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ. ನನಗೆ ನಿಜವಾಗ್ಲೂ ಆಶ್ಚರ್ಯ, ಐ ಯು ಶ್ಯೂರ್ ಅಂತ ಅವ್ರ ಹತ್ರ ತುಂಬ ಸಲ ಕೇಳಿದೆ. ಬಿಕಾಸ್ ನಂದು ಫಸ್ಟ್ ಟೈಮ್, ನನ್ನ ಮೇಲೆ ಅವ್ರು ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಕೋಬೇಕು. ಜೊತೆಗೆ ಅವ್ರು ಆಲ್ರೆಡಿ ಹೀರೋಯಿನ್ ಆಗಿ ಮಾಡಿದ್ದಾರೆ, ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ, ನೀವು ನನ್ ಒಂದ್ಸಲ ಸ್ಟೋರಿ ಹೇಳ್ತೀನಿ ನೀವು ಡಿಸೈಡ್ ಮಾಡಿ ಅಂತಂದೆ. ಸ್ಟೋರಿ ಹೇಳಿದ್ಮೇಲೆ ಅವ್ರಿಗೆ ತುಂಬ ಇಷ್ಟ ಆಗಿ ಇಲ್ಲ ನನಗೆ ಇದನ್ನ ಮಾಡಬೇಕು ಅಂತಂದ್ರು. ಆ್ಯಂಡ್ ಮಕ್ಕಳದು ಕೂಡ ನಾವು ಆಡಿಷನ್ಸ್ ಮಾಡಿನೇ ಸಿಕ್ಕಿದ್ದು. ಆ ಇನ್ನೊಬ್ರು ವಿದ್ಯಾ ಅಂತ ಥಿಯೇಟರ್ ಆರ್ಟಿಸ್ಟ್. ಸೊ ಈ ಥರನೇ ಎಲ್ಲರೂ ಕೂಡ್ ಬಂತು, ಎಲ್ಲ ಕೂಡ್ ಬಂದು ಈ ಥರ ಕಾಸ್ಟಿಂಗ್ ಆಯಿತು. ಸೂಪರ್ ಆಗಿತ್ತು. ಆ್ಯಂಡ್ ಇಷ್ಟೊಂದೆಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿರೋ ಅಂತ ಗೊತ್ತಾಗಿದ್ದೆ ಆ ಟೈಮಲ್ಲಿ ನಮಗೆ. ಬರೀ ಹೆಣ್ಮಕ್ಳು ಅಂದರೆ ಸುಮ್ಮನೆ ಫೋಟೋಶೂಟ್ ಎಲ್ಲ ಮಾಡಿಸಿ ಸಖತ್ತಾಗಿ ಕಾಣಿಸಿ ಚೆನ್ನಾಗಿ ಮೇಕಪ್ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿಬಿಟ್ರೆ ಅವ್ರ ಲೆವೆಲ್ ಬೇರೆ ಥರನೇ ಆಗಿಬಿಟ್ಟಿರುತ್ತೆ. ಬಟ್ ಇಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಈ ಹುಡುಗಿ ಈ ಹುಡುಗಿಗೆ ಅಂತ ನಮ್ಗೆ ತುಂಬ ಆಶ್ಚರ್ಯ ಆಗಿತ್ತು. ಆಗ್ಲೇ ಅದು ಎಲ್ಲರಲ್ಲೂ ಇರುತ್ತೆ, ಬಹುಶಃ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಹುಡುಗಿರ ಬಗ್ಗೆ ಬರೀ ಇಷ್ಟೇ ಅವ್ರಿಗೆ ಮಾಡಕ್ಕೆ ಸಾಧ್ಯ. ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಆಪರ್ಚುನಿಟಿ ಕೊಟ್ಟರೆ ಏನು ಬೇಕಾದ್ರೂ ಸಾಧಿಸ್ತಾರೆ ಅಲ್ವಾ? ಸೊ ಸ್ವೀಟ್. ಆ್ಯಂಡ್ ನಿಮ್ಮ ಇಡೀ ಜರ್ನಿ ಹಿಂಗೆ ಮುನ್ನುಗ್ಲಿ, ಚೆನ್ನಾಗಾಗಲಿ ಅಂತ. ಈ ಶಾಕುಂತಲೆ ಹಾಡು ಫೇಮಸ್ ಆದಮೇಲೆ ಅಂತೂ ನಾವು ಎಲ್ಲಿ ನೋಡಿದ್ರೂ ಆ ಹುಡುಗರ ಬಾಯಲ್ಲಿ ಅದೇ ಹಾಡನ್ನ ಕೇಳಿದ್ವಿ. ಅಟ್ ದ ಸೇಮ್ ಟೈಮ್ ಒಂದು ಫೋಟೋಶೂಟ್ ಕೂಡ ನೋಡಿದೆ ನಾನು ನಿಮ್ಮದು. ಈ ಹಳೇ ರವಿ ವರ್ಮ ಪೇಂಟಿಂಗ್ನ ಜೀವ ಕೊಟ್ಟಂಗೆ ಆಗಿಬಿಟ್ಟಿತ್ತು ಅದಕ್ಕೆ, ಅಷ್ಟು ಚೆನ್ನಾಗಿ ಬಂದಿತ್ತು ಅದು. ಅದರಲ್ಲಿ ಅನುಭವ ಒಂದು ದೊಡ್ಡ ಅನುಭವ ಅಂತಲೇ ಹೇಳ್ಬೋದಲ್ವಾ? ನೀವು ಒಂಥರ ಆ ಕಾಲಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರಿ, ಹೆಂಗಿತ್ತು ಆ ಎಕ್ಸ್ಪೀರಿಯೆನ್ಸು? ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಒಂದು ಮೈಸೂರಿಂದ ಮೂರು ಜನ, ಒಬ್ಬರು ಮೇಕಪ್ ಆರ್ಟಿಸ್ಟ್,
ಇನ್ನೊಬ್ರು ಶಹಾನ್ ಅಂತ ಆ್ಯಂಡ್ ಫೋಟೋಗ್ರಫರ್. ಸೊ ಈ ಮೂರು ಜನ ಮೇನಾಗಿ ಶಹಾನ್ ಪೊನ್ನು ಅಂತ ಹುಡುಗಿ ಅವಳೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತ. ಇದನ್ನು ಐ ಥಿಂಕ್ ಯಾರು ಒಂದು ಫೋಟೋಗ್ರಫರ್ ತೆಲುಗುನಲ್ಲಿ ಮಾಡಿದ್ರು ಕ್ಯಾಲೆಂಡರ್ ಶೂಟ್ಗೆ. ಹೌದು, ಶ್ರುತಿ ಹಾಸನ್ ಆಮೇಲೆ ತುಂಬ ಜನ ಹೀರೋಯಿನ್ಗಳು. ಬಟ್ ಇವರಂದ್ರೆ ಒಂದು ಯಂಗ್ಸ್ಟರ್ಸ್ ಟೀಮ್ ಆ್ಯಂಡ್ ಒಂದು ಸಣ್ಣದಾಗಿ ಏನೋ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು ಆ್ಯಂಡ್ ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನಿಸ್ತಿತ್ತು. ಸರಿ ನೋಡೋಣ, ನನಗೂ ಈ ಒಂದು ಈ ಥರ ಕಾಣಿಸ್ಕೋಬೇಕು ಅಂತ ನನಗೂ ಆಸೆ ಇತ್ತು. ಸೊ ಯಾರಾದರೂ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಬಂದಾಗ ಓಕೆ ಫೈನ್ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂತ ನಾನು ಆಯಿತು ಅಂತಂದೆ. ಆ್ಯಂಡ್ ಯು ವಾಂಟ್ ಆ ಥರ ರೆಡಿ ಆದಾಗ ಅವ್ರು ಯಾವತ್ತೂ ನನ್ನ ಮೀಟೇ ಮಾಡಿಲ್ಲ ಆ್ಯಂಡ್ ಜಸ್ಟ್ ನನ್ನ ಫೋಟೋದಲ್ಲೇ ನೋಡಿ ಸೀರೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಆಲ್ರೆಡಿ ತಂದಿದ್ರು. ಅವ್ರನ್ನ ಮೀಟ್ ಆಗಿದ್ದೆ ನಾನು ಫೋಟೋಶೂಟ್ ಮಾರ್ನಿಂಗ್, ಅವತ್ತು ಸಂಜೆಯಿಂದ ನನಗೆ ನನ್ನ ಸಿನಿಮಾ ಶೂಟಿಂಗ್ ಇತ್ತು, ಬೆಳಗ್ಗೆ ಮುಗಿಸ್ಬಿಡೋಣ ಅಂತಂದಿದ್ದೆ. ಅವತ್ತೇ ಬೆಳಗ್ಗೆ ಮೀಟ್ ಮಾಡಿದ್ದು ಆ್ಯಂಡ್ ಅವತ್ತೇ ಕಾಸ್ಟ್ಯೂಮ್ ಟ್ರೈಲ್ ಮಾಡಿ ಅವತ್ತು ಶೂಟ್ಗೆ ಅಂತಲೇ ಹಾಕ್ಕೊಂಡಿದ್ದು. ಅದು ಪರ್ಫೆಕ್ಟಾಗಿ ಫಿಟ್ ಆಗಿತ್ತು ಅಂದರೆ ಸುಮ್ಮನೆ ನಾನು ತುಂಬ ಕಷ್ಟ. ಫೋಟೋಶೂಟಿಗೆ ಮುಂಚೆ ಒಂದು ಮೀಟ್ ಇರುತ್ತೆ ಮತ್ತೆ ಟ್ರಯಲ್ ಇರುತ್ತೆ, ಏನು ಇಲ್ಲದೆ ಅವರು ಮೈಸೂರಿಂದ ಬರ್ತಿರೋದ್ರಿಂದ ಆ ಥರ ನಮಗೆ ಮಾಡಕ್ ಆಗಲಿಲ್ಲ. ಸೊ ಜಸ್ಟ್ ನನ್ನ ಒಂದು ಫೋಟೋದಲ್ಲಿ ನೋಡಿ ನನ್ನ ಮೆಜರ್ಮೆಂಟ್ಸ್ ಹಿಂಗೆಲ್ಲ ಇರ್ಬೋದು ಅಂತ ಅನ್ಕೊಂಡು ಅವರೇ ಗೆಸ್ ಮಾಡಿ ವಾವ್ ಮಾಡಿದ್ರು. ಸೊ ಆ ಜುವೆಲ್ರಿ ಕೂಡ ಅವರು ಶೂಟ್ಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿಸಿದ್ರು ಒಬ್ಬರ ಹತ್ರ. ಆ ಪ್ಯಾಟರ್ನ್ ಎಲ್ಲ ಪೇಂಟಿಂಗ್ ಅಲ್ಲಿ ಹೆಂಗಿದೆ ಅಂತ ನೋಡಿ. ಆ್ಯಂಡ್ ಒಂದು ಮನೇನಲ್ಲಿ ಶೂಟ್ ಮಾಡಿದ್ವಿ, ಸ್ವಲ್ಪ ಮಾಡರ್ನ್ ಟಚ್ ಬಿಕಾಸ್ ಆ ಸೋಫಾ ಮೇಲೆ ಕೂತ್ಕೊಂಡು ಅಫ್ಕೋರ್ಸ್ ಅದು ಹಳೆ ಸೋಫಾಗೆ ಸಿಕ್ಕಿಲ್ಲ. ಸೊ ಅದನ್ನೇ ಹೇಗೆ ಮಾಡರ್ನ್ ಥರ ಮಾಡಿ ಒಂದು ಸೀರೆ ಎಲ್ಲ ಇಟ್ಟು ಅದ್ರ ಮೇಲೆ ಪೋಸ್ ಮಾಡೋದು ಆ್ಯಂಡ್ ಎಕ್ಸಾಕ್ಟ್ ಆ ಫಿಂಗರ್ಸ್ ಹೆಂಗೆ ಬರಬೇಕು ಬಿಕಾಸ್. ಸೊ ಅವರು ಇಲ್ಲ ಅದು ಸ್ವಲ್ಪ ಬೆಂಡ್ ಆಗಬೇಕು ಆ್ಯಂಡ್ ಹೆಂಗೆ ಬರುತ್ತೆ ಅಂತ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಟ್ ಪೋಸ್ಟ್ ಆದಮೇಲೆ ಅವರು ಕಳಿಸಿದ್ಮೇಲೆ ಅದೆಲ್ಲ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೂ ವಾವ್ ಇದು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ನಿಮಗೀಗ ಫೋಟೋ ತೋರಿಸ್ಬೇಕಲ್ಲ, ಇದು ಲೀಡ್ ತಗೋತಾ ಇದ್ದೀನಿ. ಇಲ್ಲಿಂದ ಫೋಟೋ ಕಾರ್ನರ್ ಶುರುವಾಗುತ್ತೆ. ಸೂಪರ್ ಆಗಿರೋ ಫೋಟೋಸ್ ನೋಡ್ತೀರಾ ನೀವು ಆ್ಯಂಡ್ ಅದ್ರ ಹಿಂದ್ಗಡೆ ಇರೋವಂಥ ಸ್ಟೋರಿಗಳನ್ನ ಕೂಡ ಹೇಳ್ತಾ ಹೋಗ್ತಾರೆ. ಜಸ್ಟ್ ವೇಟ್ ಮಾಡಿ. ಸೊ ಫೋಟೋ ಕಾರ್ನರ್ ಅಂದಮೇಲೆ ಎಷ್ಟೊಂದು ಫೋಟೋಸು ಸರ್ಪ್ರೈಸ್ ಆಗಿ ಅವ್ರಿಗೆ ತೋರಿಸುವಂಥದ್ದು ಆ್ಯಂಡ್ ಅದ್ರ ಹಿಂದಿನ ಸ್ಟೋರಿನ ನಮಗೆ ನಿಮಗೆ ಹೇಳೋವಂಥ ಒಂದು ಫೋಟೋ ಕಾರ್ನರ್ ಇದು. ಸೊ ಸ್ಪೆಷಲ್ ಟು ಮೀ, ಯಾಕಂದರೆ ಆ ಫೋಟೋಸ್ನ ನೋಡಿದಾಗ ಅದ್ರ ಹಿಂದೆ ಒಂದು ಸ್ಟೋರಿ ಬಿಚ್ಕೊಂಡು ಹೋಗುತ್ತೆ. ನೋಡ್ತಿದ್ದಂಗೆ ನಾವು ಪ್ರಶ್ನೆ ಕೇಳೋಕ್ಕಿಂತ ತುಂಬ ಬ್ಯೂಟಿಫುಲ್ ಅವರ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಸೊ ಹಾಗೆ ಇವಾಗ ಒಂದು ಬ್ಯೂಟಿಫುಲ್ ಫೋಟೋ ನನ್ನ ಕೈಲಿದೆ. ಈ ಹಾರ್ಡ್ ಕಾಪೀಸ್ ಎಲ್ಲ ಹಾಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ, ಈಗೆಲ್ಲ ಹಾರ್ಡ್ ಕಾಪೀಸ್ ಸಿಕ್ಕದೇ ಇಲ್ಲ ನಮಗೆ, ಮಾಡಿಸ್ಕೋಬೇಕಷ್ಟೇ. ಸೊ ಇದೊಂದು ಬ್ಯೂಟಿಫುಲ್ ಪಿಕ್ಚರ್ ನೋಡಿದ ತಕ್ಷಣ ಏನು ನೆನಪಾಗ್ತಿದೆ ನನಗೆ, ಅವಾಗಷ್ಟೇ ಹುಟ್ಟಿರೋ ಮಗು, ಮೇ ಬಿ ಒಂದಿನ ಆಗಿದೆಯೋ ಏನೋ ಬಿಕಾಸ್ ಅಪ್ಪ ಬಂದು ತೆಗ್ದಿರೋ ನೆನಪಿರೋದು ಅಂತ ಕೇಳಿದ್ದು. ಆ ಥರ ಅಲ್ಲ, ಈ ಫೋಟೋ ನೀವು ಫಸ್ಟ್ ಟೈಮ್ ರಿಜಿಸ್ಟರ್ ಆಗಿರುತ್ತಲ್ಲ ಅವಾಗಿಂದ. ಅವಾಗ ಅಂದರೆ ನನಗೆ ಯಾವಾಗಲೂ ಮಕ್ಕಳಂದ್ರೆ ತುಂಬ ಇಷ್ಟ. ಸೊ ನನ್ನ ಚಿಕ್ಕ ವಯಸ್ಸಿನ ಫೋಟೋಸ್ ನೋಡಿದಾಗ ನಿಮಗೆ ಖುಷಿ ಆಗುತ್ತೆ ಆಟ ಆಡಬೇಕು. ಇದು ಎಕ್ಸ್ಟ್ರಾಡಿನರಿ, ಎಕ್ಸ್ಟ್ರಾಡಿನರಿ ಇದು. ಸೊ ಐ ಥಿಂಕ್ ಮೇ ಬಿ ಒಂದಿನ ಎರಡು ದಿನಾನೋ ಆಗಿತ್ತಷ್ಟೇ. ನಾನು ಸಖತ್ ಕ್ಯೂಟ್ ಆಗಿದೆ ಬೇಬಿ ಅಲ್ವಾ, ನನಗೂ ಈಗ ಈ ಮಗು ಜೊತೆ ಆಟ ಆಡಬೇಕು ಅಂತ ಅನಿಸ್ತಿದೆ. ಸೊ ಇದು ಫೋಸ್ ರಾಣಿ, ಇದರಲ್ಲಿ ಸೂಪರ್ ಫೋಟೋಸ್ ಇದು. ನಾನು ಚಿಕ್ಕ ವಯಸ್ಸಲ್ಲಿ ಎಸ್ಪೆಷಲಿ ಈ ಏಜ್ ಗ್ರೂಪ್ ಇತ್ತಲ್ವಾ, ಒಂದು ಮೇ ಬಿ 2 ಇಯರ್ಸಿಂದ ಒಂದು ಆ್ಯಕ್ಚುಲಿ ಥ್ರೂ ಔಟ್ ಅನ್ಸುತ್ತೆ ಕ್ಯಾಮ್ರಾ ನೋಡಿದ ತಕ್ಷಣ ಫೋಸ್ ಕೊಡೋದು, ಅದು ನೋಡಿ ಇಲ್ಲೂ ಕಂಟಿನ್ಯೂ ಆಗಿದೆ, ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ. ಸೊ ನನ್ನ ತುಂಬ ಫೋಟೋಸ್ ಇದೆ ಈ ಥರನೇ, ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಪೋಸ್ ಮಾಡ್ತಿದ್ದೆ. ಅಂದರೆ ಅಲ್ಲಿಂದಾನು ಅವರೊಳಗೆ ಒಬ್ಬ ಹೀರೋಯಿನ್ ಇದ್ದಾಳೆ. ಆ್ಯಕ್ಚುಲಿ ಏನಂದರೆ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಅವ್ರು ಅಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ಅಲ್ವಾ. ನಿಮ್ದಿದೆ ಹೊಟ್ಟೆ ಕಿಚ್ಚಾಗಿಲ್ವಾ, ಇಬ್ಬರಿಗೂ ಯಾವಾಗೂ ಜಗಳ ಆಗಿಲ್ವಾ, ಬಾ ಸಿಕ್ಕಾಬಿಟ್ಟೆ ಓದ್ತಾರಪ್ಪ ಅವರು. ಯಾ ಎಲ್ಲಿ ನೋಡಿದ್ರು ಒಂದೊಂದು ಏನೋ ಅವಾರ್ಡ್ ಇರುತ್ತೆ, ಅಷ್ಟು ಚೆನ್ನಾಗಿ ಓದ್ತಾರೆ. ನಿಮ್ಮ ತಮ್ಮನೂ ಅಷ್ಟೇ ಚೆನ್ನಾಗಿ ಓದ್ತಿದ್ದ ಅನ್ಸುತ್ತಲ್ವಾ, ಸೂಪರ್. ಆದರೆ ತಮ್ಮ ಅಂತಿದ್ದಂಗೆ ನೋಡಿ ಅದೇ ಫೋಟೋನೇ ಸಿಕ್ತು ನನಗೆ. ಎಲ್ಲ ಮಕ್ಕಳಂದ್ರೆ ಇಷ್ಟ, ಮಕ್ಕಳ ಜೊತೆ ಆಟ ಆಡಬೇಕು ಅಂದರೆ ಇಷ್ಟ, ಇಲ್ಲಿ ತಮ್ಮನ ಮುಂದೆ ಗುಮ್ಮಂತ ಕೂತಿರೋದು ಯಾಕೆ? ಅದು ಬಿಕಾಸ್
ಅವನು ಹುಟ್ಟೋ ಮುಂಚೆ ನನಗೆ ಫಸ್ಟ್ ಆಫ್ ಆಲ್ ನಮ್ಮಅಮ್ಮ ಡೆಲಿವರಿಗೆ ಹೋಗ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ನಮ್ಮಅಪ್ಪ ನನ್ನ ಸ್ಕೂಟರಲ್ಲಿ ಕರ್ಕೊಂಡು ಹೋಗಿ ವಿಲ್ಸನ್ ಗಾರ್ಡನ್ ಹತ್ರ ನಮ್ಮದೊಂದು ರಿಲೇಟಿವ್ ಮನೆ ಇತ್ತು, ಅಲ್ಲಿ ಬಿಟ್ಟು ಬಂದರು. ಅಲ್ಲಿ ಒಬ್ಬರು ಅಣ್ಣ ಇದ್ರು, ಇವ್ರ ಜೊತೆ ಆಟ ಆಡ್ತಿರು, ನಾನು ಸಂಜೆ ಬಂದು ಪಿಕ್ ಮಾಡ್ತೀನಿ ನಿನ್ನ ಅಂತ. ನಾನು ಸಂಜೆ ಆದರೂ ಅಪ್ಪ ಬರ್ತಾನೆ ಇಲ್ಲ ಅಂತ ವೇಟ್ ಮಾಡ್ತಿದ್ದೀನಿ. ಆಮೇಲೆ ಅವ್ರಿಗಂತೂ ತುಂಬ ತೊಂದರೆ ಕೊಟ್ಟಿದ್ದೀನಿ, ಫುಲ್ ನೈಟ್ ಹತ್ತಿದ್ದೀನಿ, ಆ ಆಂಟಿ ನನಗೆ ಸಮಾಧಾನ ಮಾಡಿ ಇಲ್ಲ ಬರ್ತಾರೆ ಅಂತ. ಕಡೆಗೆ ಬೆಳಗ್ಗೆ ಬಂದು ಅಪ್ಪ ಕರ್ಕೊಂಡು ಹೋದ್ರು, ಫುಲ್ ಸಿಟ್ಟಿತ್ತು. ನನ್ನ ಬಿಟ್ಟು ಹೋಗಿದ್ರು ಇವರು, ಅವಾಗ ಹೋಗಿ ತಮ್ಮನ ಮುಂದೆ ಕೂರಿಸಿರೋದು. ಇದು ಬಿಟ್ಟೋಗಿರೋದು ಏನಕ್ಕಂದ್ರೆ ಇವನು ಹುಟ್ಟಿದಾನೆ, ಅದಕ್ಕೆ ಹಾಸ್ಪಿಟಲ್ ಡೆಲಿವರಿ ಕರ್ಕೊಂಡು ಒಂದು ಫುಲ್ ನೈಟ್ ನನ್ನ ಬಿಟ್ಟಿದ್ರು ಅವ್ರ ಮನೆಯಲ್ಲಿ. ಸೊ ತುಂಬ ಸಿಟ್ ಮಾಡ್ಕೊಂಡಿದ್ದೆ, ಸೊ ಅದಕ್ಕೆ ಹಂಗೆ ಕೂತಿದ್ದೀನಿ ನಾನು. ಅಷ್ಟು ಸಿಟ್ಟಿದ್ರು ನೆಕ್ಸ್ಟ್ ಫೋಟೋನಲ್ಲಿ ನೋಡಿ ಅವ್ರನ್ನ ಎತ್ಕೊಂಡು ಮುದ್ದು ಮಾಡಿ ಖುಷಿ. ಅವನ ನನ್ನ ತೊದೆ ಮೇಲೆ ಇಟ್ಟಮೇಲೆ ಖುಷಿ ಆಗ್ಬಿಡ್ತು, ಸಮಾಧಾನ ಆಯ್ತು, ಖುಷಿ ಆಗ್ಬಿಟ್ಟೆ. ಸಖತ್ತಾಗಿದೆ ಇದು ಫ್ಯಾಮಿಲಿ ಫೋಟೋ. ಯಾವಾಗ ತೆಗೆದಿದ್ದು ಇದು? ಐ ಥಿಂಕ್ ನನಗೆ 5 ಇಯರ್ಸ್, ನನ್ನ ತಮ್ಮನಿಗೆ ಫ್ಯೂ ಮಂತ್ಸ್ ಅಷ್ಟೇ ಅನಿಸುತ್ತೆ. ಆ್ಯಂಡ್ ಇದೇ ಗ್ರೂಪ್ದು ಅಂದರೆ ಒಂದ್ ಎರಡ್ ಮೂರ್ ಫೋಟೋ ಇದೆ. ಅಂಡ್ ಒಂದ್ ಫೋಟೋನಲ್ಲೂ ನಾನು ನೆಟ್ಟಿಗೆ ಸ್ಮೈಲ್ ಮಾಡಿಲ್ಲ. ಎಲ್ಲ ಒಂದೊಂದು ಏನೋ ಆಕ್ಷನ್ ಮಾಡಿದ್ರಾ, ವಿಚಿತ್ರ ಆಗಿದ್ರಲ್ಲೇನೋ ಮಾಡ್ತಿದ್ದೀನಿ, ಇನ್ನೊಂದ್ರಲ್ಲಿ ಏನೋ ಫಿಶ್ ಫೇಸ್ ತರ ಮಾಡಿದೀನಿ, ಇನ್ನೊಂದೇನೋ ಹಿಂಗೆ ನಾರ್ಮಲ್ ಆಗಿ ಕೂತ್ಕೋತಿರ್ಲಿಲ್ಲ, ಏನಾದ್ರೂ ಒಂದು ಮಾಡಬೇಕು ಕ್ಯಾಮ್ರಾ. ಅದು ಒಳಗಡೆ ಹೀರೋಯಿನ್ ಇರಬೇಕಾದ್ರೆ ಹಂಗೆಲ್ಲ ಆಗುತ್ತೆ. ಇದು ನೆಕ್ಸ್ಟ್ ಫ್ಯೂಚರಲ್ಲಿ ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ ನಿಮಗೂ ಗೊತ್ತಿಲ್ಲ ನೋಡಿ. ಇದ್ರಲ್ಲಿ ಇದಂತೂ ತುಂಬ ಸ್ಪೆಷಲ್ ಫೋಟೋ. ಏನಂತ ಸ್ಟೋರಿ ಹೇಳಿ, ಕೆನ್ನೆ ಮೇಲೆ ಮಾರ್ಕೋ ಮಾರ್ಕೋ, ಆದರೆ ಈಗಿಲ್ಲ. ಸೊ ಕ್ಯೂಟ್. ಇದು 4 ಇಯರ್ಸ್ ಇದ್ದಾಗ ನನ್ನ ಸ್ಕೂಲಲ್ಲಿ ಅವ್ರು ತೆಗೆದಿದ್ದ ಫೋಟೋ, ಸ್ಕೂಲ್ ಸ್ಟುಡಿಯೋನಲ್ಲಿ. ಆ್ಯಂಡ್ ಇಲ್ಲಿ ನೋಡಿದರೆ ಇಲ್ಲೊಂದು ದೊಡ್ಡ, ಎಷ್ಟು ದೊಡ್ಡ ಮಾರ್ಕ್ ಇದೆ, ಸುಟ್ಟಿರೋ ಮಾರ್ಕು. ನಾನು 4 ವರ್ಷ ಇದ್ದಾಗ ಅದೇನು ತುಂಬ ತಲೆ ಓಡ್ತಿತ್ತಲ್ವ, ಹೈಪರ್ ಆಕ್ಟಿವಿಟಿ. ಕುಕ್ಕರ್ ಬಿಸಿ ಇದ್ದಿದ್ದು, ಕುಕ್ಕರ್ ಬಿಸಿ ಇದೆಯಾ ಅಂತ ಚೆಕ್, ನನಗೆ ಆಲ್ರೆಡಿ ಹೇಳಿದ್ರು ಮುಟ್ಬೇಡ ಬಿಸಿ ಇದೆ. ಬಟ್ ನಂದೇ, ನಾನು ಒಂದ್ಸಲ ಜಿಯೋ ಇಲ್ಲೋ ಅಂತ ಯಾಕೆ ಮಾಡಿದೀನಿ ಅಂತಾನೇ ಗೊತ್ತಿಲ್ಲ, ಕೈಯಲ್ಲಿ ಮುಟ್ಟೋ ಬದಲು ಕೆನ್ನೆ ಇಟ್ಟು ಬಿಸಿ ಇದೆಯಾ ಅಂತ ನೋಡಿದೀನಿ. ಏನ್ ಟ್ಯಾಲೆಂಟ್ ಅಲ್ಲ ಇವರು, ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಕೆನ್ನೆ ಇಟ್ಟು ಸುಟ್ಕೊಂಡಿತ್ತು. ಅಂಡ್ ಐ ಥಿಂಕ್ ಒಂದ್ 4ನೇ ಕ್ಲಾಸ್ ತನಕ ಮಾರ್ಕ್ ಇತ್ತು, ಲಕ್ಕಿಲಿ ಅದು ಹೋಯ್ತು ನನಗೆ. ಅದು ಅದು ನೋಡಿ, ಹೀರೋಯಿನ್ ಆಗಬೇಕಲ್ಲ ನೆಕ್ಸ್ಟ್ ಪಾಪ ಅಂತ ಅದು ಹೋಗ್ಬಿಟ್ಟಿದೆ. ಸೊ ಇದು ಗ್ರೂಪ್ ಫೋಟೋ. ಇದು ನಾನು UKGಯಲ್ಲಿ ಇದ್ದಾಗ ನಮ್ಮ ಫುಲ್ ಕ್ಲಾಸ್ ನಾವು ಹಾಡ್ತಾ ಇದ್ದಿದ್ದು. ಸೊ ಅದೇ ಫಸ್ಟ್, ಬಹುಶಃ ನಾನು ಹಾಡಿದ್ದು ಇದು. ಫಸ್ಟ್ ರೋನಲ್ಲಿ ನಿಂತಿದ್ದೀನಿ. ಆ್ಯಂಡ್ ನೀವು ಕರೆಕ್ಟಾಗಿ ನೋಡಿದರೆ ಆ ಟೈಮಲ್ಲಿ ನಾನು ತುಂಬ ಉದ್ದಾ ಇದ್ದೆ. ಹೌದು, ನಾನು ಈಗ ಅದನ್ನೇ ಕೇಳಬೇಕಂತಿದ್ದೆ. ನೆಕ್ಸ್ಟ್ ಕ್ವೆಶನ್ ನಂದು ಹಂಗೆ ಇತ್ತು, ಎಷ್ಟು ಉದ್ದ? ಆ ಲೆಕ್ಕಕ್ಕೆ ನೋಡಿದ್ರೆ ನೀವು ಇಷ್ಟೊತ್ತಿಗೆ ಎಷ್ಟು ಎತ್ತರ ಇರಬೇಕಿತ್ತು ಗೊತ್ತಾ? ಒರಿಜಿನಲ್ ಸ್ಟೋರಿ ಏನಂದ್ರೆ, ಒಂದು 8th ಸ್ಟ್ಯಾಂಡರ್ಡ್ ತನಕ ನಂದೆಲ್ಲ ಫ್ರೆಂಡ್ಸ್ಗಿಂತ ನಾನು ಉದ್ದ ಇದ್ದೆ. ಅದಾದ್ಮೇಲೆ ನಾನು ಜಾಸ್ತಿ ಉದ್ದ ಆಗ್ಲಿಲ್ಲ, ನಾನಲ್ಲೇ ನನ್ನ ಹೈಟ್ ನಿಂತ್ಬಿಟ್ಟು. ಬಟ್ ತುಂಬಾ ಅಂದ್ರೆ ನಂದು, ನಾನು ಅದೇ ಅನ್ಕೊಂತಿದ್ದೆ ಎಷ್ಟು ಹೈಟ್ ಕಾಣಿಸ್ತು ಅಂದ್ರೆ. ಅವರೆಲ್ಲ 3ನೇ ಕ್ಲಾಸ್ ಅಲ್ಲಿ ಇದ್ರೆ ನಾನು 5th ಸ್ಟ್ಯಾಂಡರ್ಡ್ ಅನ್ಕೋತಿದ್ರು, ಬಿಕಾಸ್ ನಾನು ಅಷ್ಟು ಉದ್ದ ಇದ್ರಿ. ಬೇಗ ಉದ್ದಾಗ್ಬಿಟ್ಟು ಹಂಗೆ ಸ್ಟಾಪ್ ಆಯ್ತು. ಅವ್ರು ನಿಧಾನಕ್ಕೆ ಬೆಳೆದಿದ್ದಾರೆ ನಿಮ್ಮ ಲೆವೆಲ್ಗೆ. ಸೊ ಇದು ಅಜ್ಜಿ ಜೊತೆ ಫೋಟೋ, ಇಲ್ಲೂ ಒಳ್ಳೆ ಮಾಡೆಲ್ ಥರನ ಕಾಣಿಸ್ತಾ ಇದ್ದೀರಾ. ಇದು ಊರಲ್ಲಿ ನಮ್ಮ ಅಜ್ಜಿ ಜೊತೆ, ಅವ್ರಿಗೆ ಈ ಟೈಮಲ್ಲಿ ಹೆಲ್ತ್ ಎಲ್ಲ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ನಾನು 6ನೇ ಕ್ಲಾಸಲ್ಲಿ ಇದ್ದೆ. ಆ್ಯಂಡ್ ಅವ್ರನ್ನ ತುಂಬ ಇಷ್ಟಪಡ್ತಿದ್ದೆ. ಅವರು ಅಂದರೆ ಆ್ಯಕ್ಚುಲಿ ಏನು ಅಂತಾರಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಗಂಡು ಮಗು ಆಗುತ್ತೆ ಅಂತ ಯಾರೋ ಹೇಳಿದರು. ಆ್ಯಂಡ್ ಹೆಣ್ಮಗುನೇ ಹುಟ್ಟಬೇಕು ಅಂತ ನಮ್ಮ ಅಜ್ಜಿ ಹರಕೆ ಹಾಕಿ ಹುಟ್ಟಿರೋ ಮಗು ನಾನು ಅಂತ. ಹೆಣ್ಮಗುನೇ ಬೇಕು. ಯಾಕೆ ಹೆಣ್ಣೆ ಹಾಕಬೇಕಂತ? ನಮ್ಮದು ಕಮ್ಯುನಿಟಿನಲ್ಲಿ, ಬಂಟ್ ಕಮ್ಯುನಿಟಿನಲ್ಲಿ ಹೆಣ್ಣು ಹುಟ್ಟಿದ್ರೆ ಆ ಫ್ಯಾಮಿಲಿ ಕಂಟಿನ್ಯೂ ಆಗೋದು. ಓಕೆ, ಉಲ್ಟಾ ಇದು ಅಲ್ವಾ, ಗಂಡು ಮಗು ಬೇಕು ಅಂತ ಹೆಂಗೆ ಆಗಿರೋದ್ರಿಂದ ನೋಡಿದ್ರ ಹೆಂಗೆಲ್ಲ ಇರುತ್ತೆ ಹರಕೆಗಳು. ಇದು ಮೋಸ್ಟ್ ಬ್ಯೂಟಿಫುಲ್ ಫೋಟೋಗಳು ಒಂದಾದ್ಮೇಲೆ ಒಂದು ಸಿಗ್ತಾ ಇದೆ. ಆ್ಯಂಡ್ ಇದ್ರಲ್ಲಂತೂ ಎಕ್ಸ್ಟ್ರಾಡಿನಲ್ಲಿ, ಇದ್ರಲ್ಲಿ ನೀವು ಯಾರು ಇದ್ವಂತೂ ಡೆಫಿನೆಟ್ ಆಗಲ್ಲ, ಇದು ನೀವೇನಾ ಅಂತ ನನಗೆ ಕನ್ಫ್ಯೂಷನ್ನು. ಒಂದ್ಸತಿ ನೋಡ್ಬಿಡೋಣ ಇದ್ರ ಹಿಂದೆ ಏನು ಸ್ಟೋರಿ ಇದೆ ಅಂತ. ಇದು ಒಂದು ಇಟಾಲಿಯನ್ ಅಡ್ಯಾಪ್ಟೇಷನ್ ನಾಟಕ ಮಾಡಿದ್ದು. ನನಗೆ ಇವಾಗ ನಾಟಕದ ಹೆಸರು ನೆನಪು ಬರ್ತಿಲ್ಲ, ಬಟ್ ಇದರಲ್ಲಿ ಒಂದು ನಾನಿ ಪಾತ್ರ ಪ್ಲೇ ಮಾಡಿದ್ದೆ. ನಾನಿ ಅಂದರೆ ಈ ಅಜ್ಜಿ ಪಾತ್ರ, ಅಜ್ಜಿ. ಬಟ್ ಅವಳು ಅಂದರೆ ಅವ್ರ ಅಜ್ಜಿ ಅಲ್ಲ, ನಾನಿ ಅಂದರೆ ಈ ಮಕ್ಕಳನ್ನ ನೋಡ್ಕೊಳಕ್ಕೆ ಬರ್ತಾರೆ ಆ ಥರ.
ಚೈಲ್ಡ್ ಕೇರ್ ಮಾಡೋ ತರ ಆ ತರ ಪಾತ್ರ ಅಂಡ್ ಸ್ವಲ್ಪ ಒಂಥರ ವಿಕೆಟ್ ಕಾಣಿಸ್ಕೊಳ್ಳೋದಕ್ಕೆ ಒಂದು ಈ ಸಾಫ್ಟ್ ಬಾಲ್ ಬರುತ್ತೆ ಫುಟ್ಬಾಲ್ ಕ್ಲಾತ್ ಇಂದ ಮಾಡಿರೋದು ಅದನ್ನ ಹಿಂಗ್ ಹೊಟ್ಟೆಗಿಟ್ಟು ಅಂಡ್ ಪ್ಯಾಕ್ ಮಾಡೋ ತರ ನಾಲ್ಕು ಸ್ವೆಟರ್ ಹಿಂಗ್ ತುಂಬಿಸಿ ಈ ತರ ಅಗಲ ಕಾಣಿಸ್ಬೇಕು ಅಂತ ಅಂಡ್ ಚಾಕ್ ಪೌಡರ್ ಕಡೆಗೆ ಕಾಂಪಿಟಿಷನ್ ಇತ್ತು ನಾಟಕದ್ದು ಅಂಡ್ ನಮ್ ನಾಟಕ ಗೆದ್ದಿತ್ತು ಅಂಡ್ ನನ್ಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಅವಾಗ ಅವಾರ್ಡ್ ವಿನ್ನಿಂಗ್ ಅವಾಗ ನನ್ಗೆ ಈ ಪಾತ್ರಕ್ಕೆ ಅವಾರ್ಡ್ ಸಿಕ್ತಾಗ್ಲೇನೆ ನನ್ಗೆ ಒಂದು ನಾನು ಆ್ಯಕ್ಟಿಂಗ್ ಮಾಡಬೇಕು ಮುಂದೇನು ಅಂತ ನನಗೊಂದು ಖುಷಿ ಸಿಕ್ಕಿದ್ದು ಆವಾಗಲೇ ನಾನು ಅನ್ಕೊಂಡಿದ್ದು ಆ್ಯಕ್ಚುಲ್ ಆಗಿ ನನಗೆ ಆ್ಯಕ್ಟ್ರೆಸ್ ಆಗಬೇಕು ಅಂತ ಆಸೆ ಹುಟ್ಟಿದ್ದು ಅಲ್ಲಿ ಶುರು ಇದು ಫಸ್ಟ್ ಪಾಯಿಂಟ್ ಟ್ರಿಗ್ ಆಗಿರೋದು ನೀವು ವಾವ್ ನನಗೆ ಒಂದೇನಾದ್ರೆ ಈ ಎರಡರಲ್ಲಿ ಒಂದು ಇದು ಈ ಕ್ಯಾರೆಕ್ಟರ್ ಸಾಧ್ಯನೇ ಇಲ್ಲ ನೀವಲ್ಲ ಅಂತ ಗೊತ್ತಾಗುತ್ತೆ ಬಟ್ ಇದು ನೀವು ಹೌದಾ ಅಲ್ಲ ಅಂತ ಕನ್ಫ್ಯೂಷನ್ ಇತ್ತು ಆ್ಯಂಡ್ ಅದು ಅಷ್ಟೊಂದೆಲ್ಲ ಹಿಸ್ಟ್ರಿ ಇದೆ ಇದ್ರ ಹಿಂದೆ ಅಂತ ಗೊತ್ತಿರಲಿಲ್ಲ ನನಗೆ ವಾವ್ ಇದರಲ್ಲಿ ಕಲರ್ಫುಲ್ ಆಗಿದ್ದೀರ ಇದು ನಾವು ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇಗೆ ನಾವು ಚೇರ್ ಲೀಡಿಂಗ್ ಅಂತ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಹೌಸ್ಗಳಿರುತ್ತಲ್ವಾ ನಮ್ದು ಫೋಲಿ ಹೌಸ್ ಅದು ಬ್ಲೂ ಕಲರ್ ಸೊ ಅದಕ್ಕೆ ತಕ್ಕಂತೆ ನಾವು ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿ ನಾವು ಮೆಟೀರಿಯಲ್ ಹುಡ್ಕೊಂಡು ಹೋಗಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ನೀವೇ ರೆಡಿ ಮಾಡಿರೋದು ವಾವ್ ಡಿಸೈನ್ ಕೊಟ್ಟು ಈ ತರ ಮಾಡಬೇಕು ಅಂತ ಅಂಡ್ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿರ್ತೀವಿ ಮ್ಯಾಸ್ಕಾಟ್ ಅಂತ ಸೊ ಈ ಪವರ್ಪಫ್ ಗರ್ಲ್ಸ್ ಅಂತ ಕಾರ್ಟೂನ್ ಬರ್ತಿತ್ತು ಆ ಬಬಲ್ಸ್ ಕ್ಯಾರೆಕ್ಟರ್ದು ಸೊ ಅವಾಗ ನಾವು ಈ ತರ ಎಲ್ಲ ಮಾಡ್ತಿದ್ವಿ ಸೊ ಇಲ್ಲೊಂದು ಸ್ಪ್ಲಿಟ್ ಮಾಡಿದೀನಿ ಏನಿದೆಲ್ಲ ಈಗೂ ಜಿಮ್ ಗಿಮ್ ಎಲ್ಲ ಮಾಡ್ತೀರಾ ನೀವು ಮತ್ತೆ ಏನಾದರೂ ಎಕ್ಸ್ಟ್ರಾಡಿನರಿ ಕೆಲಸಗಳನ್ನ ಮಾಡ್ತೀರಾ ಏನು ಮಾಡಲ್ಲ ತುಂಬಾ ಇತ್ತು ಇವಾಗ ಅಲ್ಲ ಈ ಕೂತಿರೋ ಪೊಸಿಷನ್ ನೋಡಿದ್ರೆ ಯೋಗ ಈಗ ಏನಾದರೂ ಯೋಗ ಮಾಡ್ತೀನಿ ಫ್ಲೆಕ್ಸಿಬಿಲಿಟಿ ಇದೆ ಅದಕ್ಕೆ ಅದು ಸುಮ್ಮನೆ ಬರಲ್ಲ ಜಿಮ್ನಾಸ್ಟಿಕ್ಸ್ ಯಾವತ್ತೂ ಕಲ್ತಿಲ್ಲ ಅದ್ ನೋಡಿದ್ರೆ ಅದನ್ನು ಕಲ್ತಿದ್ದೀರ ನೋಡಂಗೆ ಇತ್ತದು ಏನು ಫೋಸ್ ಇದ್ದಿದ್ದು ಅಂಡ್ ಇದೇನೋ ಫ್ಯಾಷನ್ ಶೋ ಮಾಡ್ಬಿಟ್ಟಿದ್ದೀರಾ ಯಾವ ಸ್ಕೂಲ್ ಅದು ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ ಅಂಡ್ ಈ ಬಟ್ಟೆನ ನಮ್ಮ ಅಪ್ಪನೇ ಡಿಸೈನ್ ಮಾಡಿದ್ದು ನಮ್ಮ ಅಜ್ಜಿದು ಹಳೆ ಸೀರೆ ಇಟ್ಕೊಂಡು ಅದ್ರಲ್ಲಿ ಒಂದು ಬಟ್ಟೆ ಹೊಲ್ಸನ ಅಂತ ಮಾಡಿದ್ದು ನಮ್ಮ ಕಸಿನ್ ಅದು ಹೋಗಿ ಫ್ಯಾಷನ್ ಇದಕ್ಕೆ ಬಂದ್ಬಿಡ್ತು ಅವರೇ ಬ್ಲೌಸ್ ಎಲ್ಲ ಈ ತರ ಸೆಲೆಕ್ಟ್ ಮಾಡಿ ಈ ತರ ಹೋಗಿ ಸ್ಟಿಚ್ ಮಾಡ್ಸ್ಕೊಂಡು ಬಂದಿದ್ ನನಗೆ ಅಪ್ಪ ಎಷ್ಟು ಸಪೋರ್ಟ್ ಮಾಡಿದಾರಲ್ಲ ನಿಮಗೆ ಆಗಿಂದಾನು ಈಗ ಸಿನಿಮಾ ವರ್ಷನ್ ಅಲ್ಲಿ ಬಂದಾಗ ಅವ್ರು ಎಷ್ಟು ಮಟ್ಟಕ್ಕೆ ನಿಮಗೆ ಸಪೋರ್ಟ್ ಮಾಡಿರೋದು ಅವರೇ ಅಂದ್ರೆ ನಾನು ಫಸ್ಟು ಈ ತರ ಆಕ್ಟ್ರೆಸ್ ಆಗ್ಬೇಕು ಅಂತ ಸುಮ್ಮನೆ ಅನ್ಕೊಂಡಿದ್ದೆ ಬಟ್ ನಾನು ಅದಕ್ಕೆ ಯಾವತ್ತು ಒಂದು ಡಿಸಿಷನ್ ತಗೊಂಡು ಏನು ಮುಂದೆ ಹೋಗಿಲ್ಲ ಅವರೇ ಒಬ್ರು ಫೋಟೋಶೂಟ್ ಮಾಡಿಸಿ ಅಂತ ನನ್ನ ನೇಬರ್ ಒಬ್ರು ಹೇಳಿದ್ರು ಆ ತರ ಮಾಡಿಸಿದ ಮೇಲೆ ಅವರೇ ಆಕ್ಚುಲಿ ತುಂಬಾ ಜನನ ಅಪ್ರೋಚ್ ಮಾಡಿದ್ರು ಅದ್ರ ಮುಖಾಂತರ ನನಗೆ ವಾಸ್ತು ಪ್ರಕಾರ ಆಡಿಷನ್ ಸಿಕ್ಕಿದ್ದು ಆ ಟೈಮಲ್ಲಿ ತುಂಬಾ ಅವರು ನನ್ನ ಜೊತೆ ಎಲ್ಲ ಕಡೆ ಇವಾಗ ನಾನು ಏನಂದ್ರೆ ಡ್ರೀಮು ನೀವು ನಿಮ್ದು ಡ್ರೀಮು ಬಟ್ ಅವ್ರ ಮುಖಾಂತರ ಸಕ್ಸಸ್ ಆಗಿರೋದು ಅದು ಅದು ಒಂಥರ ಲಕ್ ಅಲ್ವಾ ಯಾವ ತಂದೆ ತಾಯಿನೂ ಇಷ್ಟೊಂದು ಸಪೋರ್ಟ್ ಮಾಡಿ ಮಗಳನ್ನ ಫಸ್ಟ್ ಹೀರೋಯಿನ್ ಮಾಡಬೇಕಂತ ಆ ಥಾಟ್ ಬರೋದೇ ಕಡಿಮೆ ಕೆಲವರಿಗೆ ಮಕ್ಕಳು ಮುನ್ನುಗ್ಗಿ ಹೋಗ್ತಾರೆ ಅಷ್ಟೇ ಆದರೆ ಇಲ್ಲಿ ನೋಡಿ ಎಷ್ಟು ಒಂಥರ ಪುಣ್ಯ ಮಾಡಿದ್ರಿ ನೀವು ಅಲ್ವಾ ನೆಕ್ಸ್ಟ್ ಫೋಟೋಶೂಟ್ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ನನ್ನ ಹತ್ರನೂ ಈಗ ಸಖತ್ತಾಗಿರೋ ಫೋಟೋ ಇದೆ ಆ್ಯಂಡ್ ಬ್ಯೂಟಿಫುಲ್ ಫೋಟೋ ಇದು ಇದು ಫಸ್ಟ್ ಫೋಟೋಶೂಟ್ ಅಂತ ಅನ್ಕೋತೀನಿ ಗೆಸ್ ನಂದು ಇದು ಫಸ್ಟ್ ಫೋಟೋಶೂಟ್ ನಂದು ಇದು ಮತ್ತೆ ಇದು ಎರಡು ಕೂಡ ಎರಡೂ ನನ್ನ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಒಂದು ಸ್ಟುಡಿಯೋನಲ್ಲಿ ಫೋಟೋಸ್ ತೆಗೆಸಿದ್ದೆ ಇದು ಆ್ಯಂಡ್ ಒಂದು ನಾಲ್ಕು ಕಾಸ್ಟ್ಯೂಮ್ಸ್ ಇತ್ತು ಇಲ್ಲಿ ಬರೀ ಎರಡು ಕಾಸ್ಟ್ಯೂಮ್ದು ತೋರಿಸ್ತಿದ್ದೀನಿ ಆ್ಯಂಡ್ ತುಂಬ ಭಯ ಆಗಿತ್ತು ನನಗೆ ಭಯ ಬಿಕಾಸ್ ನನಗೆ ಅಂದರೆ ಇದೆಲ್ಲ ಸಿ ಮಾಮೂಲಿ ನಾವು ಪೇರೆಂಟ್ಸ್ ಮುಂದೆ ಪೋಸ್ ಮಾಡೋದು ಎಲ್ಲರೂ ನಮ್ಮ ಅಪ್ಪ ಅಮ್ಮನ ಮುಂದೆ ಬೇಕಾದರೂ ಇರ್ತೀವಿ ಹೌದು ಸ್ವಲ್ಪ ಪಬ್ಲಿಕಲ್ಲಿ ಹೋದಾಗ ಭಯ ಆಗುತ್ತೆ ಆ್ಯಂಡ್ ಸ್ವಲ್ಪ ಶೈ ನೇಚರ್ ಆಗಿರೋದ್ರಿಂದ ನಾನು ತುಂಬ ಕಾನ್ಶಿಯಸ್ ಆಗ್ತಿದ್ದೆ ಐ ಸ್ಟಿಲ್ ರಿಮೆಂಬರ್ ಫೋಟೋಶೂಟ್ ಮಾಡಿದ ದಿನ ನನಗೆ ಪೋಸ್ ಮಾಡೋಕ್ಕೂ ಬರ್ತಿರ್ಲಿಲ್ಲ ಆ್ಯಂಡ್ ಫೋಟೋಗ್ರಫರ್ ಸರಿ ನಿಮ್ಗೆ ಆಗ್ತಿಲ್ಲ ಅಂದರೆ ಅವರು ಅಟ್ ಲೀಸ್ಟ್ ಒಂದು ಹಾಫ್ ಡೇ ಒಂದಿಷ್ಟು ಮ್ಯಾಗ್ಝೀನ್ಸ್ ಇಟ್ಟಿದ್ರು ನನ್ನ ಮುಂದೆ ಅಂದರೆ ನೀವು ಅದನ್ನ ನೋಡ್ಕೊಳ್ಳಿ ನೋಡಿ ಮಾಡೆಲ್ಸ್ ಎಲ್ಲ ಹೆಂಗೆ
ನರ್ವಸ್ ಮಾಡ್ತಾರೆ ಅಂತ ಒಂದ್ಸಲ ನೋಡ್ಕೊಳ್ಳಿ ನಿಮ್ಗೆ ಐಡಿಯಾ ಬರುತ್ತೆ ಅಂತ. ಓ ಅಲ್ಲಿಂದ ನರ್ವಸ್ ತರಾನೇ ಫುಲ್ ಡೇ ನಾನು ಅಂದ್ರೆ ಒಂದೇನಂದ್ರೆ ಈಗ ನಾನು ನೋಡ್ತಿರೋದು ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಿಮ್ಮಲ್ಲಿ ಯಾವ ಬದಲಾವಣೆನು ನಾನು ನೋಡೇ ಇಲ್ಲ. ಅದೇನೋ ಗೊಂಬೆ ತರ ಹೆಂಗಿದ್ರು ಹಂಗೆ ಇದ್ದೀರಾ, ಅಲ್ಲಿಗೇನು ಚೇಂಜಸ್ಸೇ ಕಾಣಿಸ್ತಿಲ್ಲ. ಅದಕ್ಕೆ ಕೇಳಿದ್ ನಾನು ಏನೇನು ಸೀಕ್ರೆಟ್ ಇದೆ, ಫಿಟ್ನೆಸ್ ಸೀಕ್ರೆಟ್ ಏನಿದೆ ಅಂತ. ಏನಿದೆ ಫಿಟ್ನೆಸ್ ಸೀಕ್ರೆಟ್? ಸೀಕ್ರೆಟ್ ಅಂತ ಏನೂ ಇಲ್ಲ, ಗುಡ್ ಜೀನ್ಸ್ ಅಂತ. ವಾವ್, ಅನುವಂಶೀಯವಾಗಿ ಬಂದಿರುವಂತದ್ದು. ಬಿಕಾಸ್ ನಾನು ಯಾವತ್ತೂ ಈ ಜಿಮ್ಗೆಲ್ಲ ನಾನು ಹೋಗೇ ಇಲ್ಲ, ಹಿಂಗೆ ಸುಮ್ಮನೆ ಹೋಮ್ ವರ್ಕೌಟ್ ಅಂತ ಮಾಡಿದೀನಿ. ಬಟ್ ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ. ಒಂದ್ಸಲ ಮಾಡ್ತೀನಿ ಮೂಡ್ ಬಂದಾಗ, ಇಲ್ಲಾಂದ್ರೆ ಇಲ್ಲ ಅಂದ್ರೆ ಇಲ್ಲ. ಹಂಗೆ ಬಿಟ್ಬಿಟ್ಟು ಊಟ ತಿಂದು ಇದ್ರಲ್ಲೇನು ಫಿಟ್ನೆಸ್ ಡಯಟ್ ಅಂತ ಏನಿಲ್ಲ. ಆಚೆದು ತಿನ್ನಲ್ಲ, ತಿನ್ನ ಅಭ್ಯಾಸ ಇಲ್ಲ. ಅಂದ್ರೆ ಮುಂಚೆಯಿಂದನೂ ಫಾಸ್ಟ್ ಫುಡ್ ಎಲ್ಲ ಜಾಸ್ತಿ ತಿಂದ ಅಭ್ಯಾಸ ಇಲ್ಲ ಯಾವತ್ತಾದ್ರೂ ಒಂದ್ಸಲ. ಬಟ್ ಜಾಸ್ತಿ ಮನೆ ಊಟನೇ ತಿನ್ನೋದು. ಸೊ ಮೇ ಬಿ ಹಾಗಾಗಿ ಇದಿಷ್ಟೇ ಸೀಕ್ರೆಟು. ಅಷ್ಟೇ, ಇದೇ ಮನೆ ಊಟನೇ ಸೀಕ್ರೆಟ್ ಆಕ್ಚುಲಿ. ಅದಕ್ಕಿಂತ ದೊಡ್ಡ ಐಟು ದೊಡ್ಡ ಇದು ಏನೂ ಇಲ್ಲ. ಎಲ್ಲರೂ ಮನೆ ಊಟನೇ ಕಲಿ. ಆಕ್ಚುಲಿ ಇವಾಗಿನ ಕಾಲದಲ್ಲಿ ನಾನು ನೋಡಿದ್ರೆ ತುಂಬಾ ಆಚೆ ತಿಂತಾರೆ. ಹೌದು ಹೌದು ಹೌದು. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಅಂದ್ರೆ ಬೇರೆ ಊರಿಂದ ಬಂದಿರ್ತಾರೆ, ಇಲ್ಲಿ ಮನೆ ಮಾಡಿರ್ತಾರೆ. ಸೊ ಅವ್ರು ಅನಿವಾರ್ಯ ಇರುತ್ತೆ, ಡಿಪೆಂಡ್ ಆಗ್ತಾರಲ್ವಾ. ಅದರಿಂದ ಫಿಟ್ನೆಸ್ ಎಲ್ಲ ಅಫೆಕ್ಟ್ ಆಗ್ತದೆ. ಈಗಲೂ ಚೈಲ್ಡ್ ತರನೇ ಕಾಣಿಸ್ತಾರೆ ನನಗೆ. ಈಗಲೂ 4 ವರ್ಷಕ್ಕೆ ಏನು ಭಾಳ ದೊಡ್ಡವರಾಗಿರಲ್ಲ, ಬಟ್ ಹೇಳಿದ್ವು ಅವತ್ತಿಂದನೂ ಇವತ್ತು ವಾಸ್ತು ಪ್ರಕಾರ ನೋಡಿದಾಗೆಲ್ಲ ಎಲ್ಲಿಂದ ಬಂದ್ರಪ್ಪ ಇಷ್ಟು ಚಿಕ್ಕ ಹುಡುಗಿ ಕರ್ಕೊಂಬಂದಿದ್ದಾರೆ ಅನ್ನೋ ಥರ ಇತ್ತು ಅದು ಫೀಲ್ ನಮಗೆಲ್ಲ. ಅದು ಒಂಥರ ಬ್ಯೂಟಿಫುಲ್ ಅಲ್ಲ, ವಾಸ್ತು ಪ್ರಕಾರ ಇಡೀ ಶೂಟಿಂಗೆ ನಿಮ್ಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅಂದ್ಕೊಂಡಿರ್ತೀನಿ. ಅದರಲ್ಲಿ ಸರ್ನ ಫಸ್ಟ್ ಮೀಟ್ ಮಾಡಿದಾಗ ಏನನ್ಸಿತ್ತು ನಿಮಗೆ? ಭಟ್ರನ್ನ ಫಸ್ಟ್ ಮೀಟ್ ಮಾಡಿ ನೋಡಿ, ಚೆನ್ನಾಗಿದೆ ಪ್ರಾಸ ಶೆಟ್ರು ಭಟ್ರು ಅವ್ರು ನನ್ನ ಶೆಟ್ರು ಸೆಟ್ಟಲ್ಲಿ. ಆಡಿಷನ್ ದಿನಾನೇ ನಾನು ಫಸ್ಟ್ ಮೀಟ್ ಮಾಡಿದ್ದು. ನಾನು ಆಡಿಷನ್ಗೆ ಅವ್ರು ಕೂತಿರಲಿಲ್ಲ. ಆ್ಯಕ್ಚುಲಿ ನನ್ನ ನಡುವೆ ಅಂತರವಿರಲಿ, ಡೈರೆಕ್ಟರ್ ರವಿ ಅವರು ನನ್ನ ಆವಾಗ ಆಡಿಷನ್ ಮಾಡಿದ್ದು. ಅವಾಗ ಅಲ್ಲಿ ಅವ್ರು ವರ್ಕ್ ಅಸಿಸ್ಟೆಂಟ್ ಆಗಿ ಮಾಡಿದ್ರು ವಾಸ್ತು ಪ್ರಕಾರಗೆ. ಸೊ ಅವ್ರು ನನ್ನ ಆಡಿಷನ್ ಎಲ್ಲ ಟೇಪ್ ಮಾಡಾದ್ಮೇಲೆ ಒಂದು ಅಷ್ಟೊತ್ತು ವೇಟ್ ಮಾಡ್ತಿದ್ದೆ ನಾನು. ಆಮೇಲೆ ಕರೆದ್ರು, ಕರೆದು ಭಟ್ರು ಒಂದೇ ಸಮ ಮಾತಾಡ್ತಾನೆ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹಿಂಗೆ ಹಿಂಗೆ ಈ ಥರ ಹುಡುಗಿ ಒಂಥರ ಟೀನೇಜ್ ಹುಡುಗಿ ಈ ಥರ ಪೇರೆಂಟ್ಸ್ ಡಿವೋರ್ಸ್ ಆಗ್ತಾ ಇರುತ್ತೆ, ಸ್ವಲ್ಪ ಹಠ ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಇನ್ನೂ ನಾನು ಸೆಲೆಕ್ಟ್ ಆಗಿದ್ದೀನ ಇಲ್ವ ಅಂತ ಹೇಳ್ತಿಲ್ಲ, ಬರೀ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಈ ಥರ ಅಂತಿದ್ದಾರೆ. ಕಡೆಗೆ ಕಂಗ್ರಾಟ್ಸ್ ಅಂದರು, ಸೆಲೆಕ್ಟ್ ಆಗಿಬಿಟ್ಟೆ ಸೆಲೆಕ್ಟ್ ಆಗಿಬಿಟ್ಟೆ ಅಂತ. ಆ್ಯಂಡ್ ಅಲ್ಲಿಂದ ಅಫ್ಕೋರ್ಸ್ ಅವ್ರು ತುಂಬ ಜಾಸ್ತಿ ತೋರಿಸ್ಕೊಳ್ಳಲ್ಲ, ಬಟ್ ಅವ್ರು ಏನೋ ಒಂದು ಡೈಲಾಗ್ ಹೊಡೆದ್ರೇ ಸುಮ್ಮನೆ ಫನ್ನಿ ಆಗಿರುತ್ತೆ. ಹೌದಪ್ಪ, ಅವರು ಮಾತಾಡಿದ್ರೇ ಹಂಗಿರುತ್ತೆ, ಏನೋ ಮಾಡಿದ್ರೆ ಅದು ನಮಗೆ ತುಂಬ ನಗು ಬರುತ್ತೆ ಸುತ್ತ ಇರೋರಿಗೆ. ಹೌದು, ಸೊ ಅವ್ರ ಕ್ಯಾರೆಕ್ಟರೇ ಹಂಗಿರೋದು. ಓಕೆ, ಈಗ ನಿಮಗೆ ಯಾಕೆ ಏಜ್ ಅಂತ ಕೇಳಿದೆ ಅಂದರೆ, ವೋಟ್ ಮಾಡಿದ್ದೀರಾ? ಎಷ್ಟು ಸತಿ ಮಾಡಿದ್ದೀರಾ? ಎಷ್ಟು ಎಷ್ಟು ಟರ್ಮಲ್ಲಿ ವೋಟ್ ಮಾಡಿದ್ದೀರಾ ಅಂದರೆ, 1 ಸತಿ 2 ಸತಿ ಆ ಥರ? ನನಗಂತೂ ಗೊತ್ತಿಲ್ಲ. ಹೌದಾ, ಹಂಗೆ ಹಿಂಗೆ ವೋಟ್ ಮಾಡಿದ್ದೀರಾ ಒಟ್ಟು? ಈಗೊಂದು ವೋಟಿಂಗ್ ಇದನ್ನು ಮಾಡಿಸ್ಬಿಡೋಣ ನಿಮ್ಮ ಹತ್ರ ಅಂತ. ನಾನು ಈಗ ಏನಿಲ್ಲ, ಜಸ್ಟ್ 2 ಹೆಸರು ಹೇಳ್ತೀನಿ, ಅದರಲ್ಲಿ ಒಂದಕ್ಕೆ ಮಾತ್ರ ವೋಟ್ ಹಾಕಬೇಕು ಆಯಿತಾ? ಇಲ್ಲ ಇಲ್ಲ, ಇದು ಏನಂದರೆ ವೋಟ್ ಅಷ್ಟೇ. ಇದು ನಾವೇನು ಕೇಳ್ತೀವಿ ಎಲೆಕ್ಷನ್ಗೆ, ಎಲೆಕ್ಷನ್ಗೆ ನಿಂತ್ಕೊತಾ ಇದ್ದಾರೆ ಈಗ ನಾನು ಹೇಳೋ ಹೆಸರುಗಳು ಆಯಿತಾ? ನೀವು ಯಾರಿಗೆ ವೋಟ್ ಹಾಕ್ತೀರಾ ಹೇಳಬೇಕು, ಯಾಕಂದ್ರೆ ಒಂದೇ ತಾನೇ. ಏನು ನೋಟನ ವೋಟೇ ಹಾಕಲ್ಲ ಅಂದರೆ ಹೋಗಿ. ಹಾಂ ಹೌದು, ಅದೊಂದು ಆಪ್ಷನ್ ಇದೆ ಅಲ್ಲ. ಇಲ್ಲಿ ಆ ಆಪ್ಷನ್ ಇಲ್ಲ, ಇಲ್ಲಿ ನೀವು ಅದನ್ನ ಪ್ರೆಸ್ ಮಾಡ್ತೀರಾ? ನೋ 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 ನೋ, ಏನಿಲ್ಲ, ಜಸ್ಟ್ 4 ಹೆಸರಲ್ಲಿ ಯಾರು ಒಂದು ಹೆಸರು ಸೆಲೆಕ್ಟ್ ಮಾಡ್ತೀರಾ ಅಷ್ಟೇ, 4 ಜನ 4 ಕ್ಯಾಟಗರಿನಲ್ಲಿ. ಸೊ ಈಗ ಅಪ್ಪ ಅಮ್ಮ ಇಬ್ಬರು MLA ಎಲೆಕ್ಷನಿಗೆ ನಿಂತ್ಕೊತಾರೆ, ಯಾವ್ಯಾವುದೋ ಪಕ್ಷದಿಂದ ನಿಂತ್ಕೊತಾರೆ, ನೀವು ಯಾರಿ? ಹೌದೌದು, ಇದು MLA ಎಲೆಕ್ಷನ್ ಅಪ್ಪ, ಮತ್ತೆ ಬೇರೆ ಎಲೆಕ್ಷನ್ ಅಂತ ಕೇಳೋಕ್ಕಾಗಲ್ಲ ಅಲ್ವಾ, ಇಂಡೈರೆಕ್ಟಾಗಿ ಕೇಳೋದು. ಅಪ್ಪ ಅಮ್ಮ ಇಬ್ಬರು ಎರಡು ಕಣ್ಣಿದ್ದಂಗೆ ನಂಗೆ ಚೆನ್ನಾಗಿ ಗೊತ್ತು, ಬಟ್ ವೋಟ್ ಅಂತ ಬಂದಾಗ ಒಂದಕ್ಕೆ ಮಾಡಬೇಕಲ್ವಾ, ಯಾರು ಒಬ್ಬರು ವಿನ್ ಆಗಲೇಬೇಕು. ನೀವು ಪರ್ಟಿಕ್ಯುಲರ್ ಆಗಿ MLA ಎಲೆಕ್ಷನ್, MLA ಅಂದರೆ ಅದು ನನ್ನ ಸೆಕ್ಯೂರಿಟಿಗೋಸ್ಕರ ಕೇಳ್ತಾ ಇದ್ದೀನಿ, ಬೇರೆ ಥರ ಕೇಳಿಬಿಟ್ರ ತಪ್ಪಾಗ್ಬಿಡುತ್ತೆ. MLA ಎಲೆಕ್ಷನ್ ಅಂತ ನೀವು ಹೇಳಿದ್ರೆ ನಾನು ಅಪ್ಪನಿಗೆ ವೋಟ್ ಮಾಡ್ತೀನಿ. ಹೌದಾ, ಯಾಕೆ? ಬಿಕಾಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಪೊಲಿಟಿಕ್ಸ್ ಅಲ್ಲಿ. ಓ, ಅಂದ್ರೆ ಜಾಸ್ತಿ ಸಿಟಿಸನ್ ಮೂವ್ಮೆಂಟ್ಸ್ ಅಥವಾ ಏನೇ ಇರಲಿ, ಇನ್ ಜನರಲ್ ಸೊಸೈಟಿ ಅಂಡ್ ಪಬ್ಲಿಕ್ ಬಗ್ಗೆ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್. ಸೊ ಮೇ ಬಿ ಅವರು ಚೆನ್ನಾಗಿ ಮಾಡ್ತಾರೆ ಅಂತ. ಆಯ್ತು, ಓಕೆ, ಪರವಾಗಿಲ್ಲ.
ತಮ್ಮ ಇಲ್ಲ ಬಾಯ್ ಫ್ರೆಂಡ್ ಇಬ್ಬರಲ್ಲಿ ಒಬ್ರು ಎಮ್ ಎಲ್ ಎ ಎಲೆಕ್ಷನ್ ನಿಂತ್ಕೊಂಡ್ರೆ ಅವಾಗ ಯಾರು ವೋಟ್ ಹಾಕ್ತೀರಾ? ಈಗ ನೆಕ್ಸ್ಟ್ ಬಾಯ್ ಫ್ರೆಂಡ್ ಬಗ್ಗೆನೇ ವಿಷಯ ಇರೋದು. ನಮ್ಮ ಶಾಕುಂತಲಗೆ ದುಷ್ಯಂತ ಹೆಂಗಿರ್ಬೇಕು ಅಂತ ನಾನು ಕೇಳ್ಬೇಕಂತ ಇದ್ದೀನಿ. ಅದಕ್ಕೆ ಹೌದಾ ಬಾಯ್ ಫ್ರೆಂಡ್ ಕತೆ? ಬಾಯ್ ಫ್ರೆಂಡ್ ಕತೆ ಏನು? ನೆಕ್ಸ್ಟ್ ಯಾರೇ ಅಪ್ಲಿಕೇಶನ್ ಹಾಕೋರಿದ್ರು ಯೋಚನೆ ಮಾಡ್ಬೇಕಾಗುತ್ತೆ. ಹೌದಾ? ಆಯ್ತು. ಅಮೇರಿಕನ್ ಡೈರೆಕ್ಟರ್ ವಿಂಡಿಸಲ್ ಇಲ್ಲಾಂದ್ರೆ ಯೋಗರಾಜ್ ಭಟ್ರು ಇಬ್ಬರಲ್ಲಿ ಒಬ್ಬರಿಗೆ ವೋಟ್ ಹಾಕ್ಬೇಕಂದ್ರೆ ಆಬ್ವಿಯಸ್ಲಿ ಅಲ್ಲ, ಅವ್ರು ಎಲ್ಲೋ ಇರೋರಿಗೆ ಯಾಕೆ ಹಾಕ್ಬೇಕು ಅಂತ. ಆಯ್ತು, ಹಂಗಾದ್ರೆ ಸತೀಶ್ ನೀನಾಸಮು ಮತ್ತೆ ಅಪ್ಪು ಸರ್ ಇಬ್ಬರಲ್ಲಿ ಒಬ್ರಿಗೆ ಯಾವಾಗ ಯಾರಿಗೆ ಹಾಕ್ತೀರಾ? ವಿಂದಿಸಿಲ್ ಅಂತ ಅದಕ್ಕೆ ಯೋಗರಾಜ್ ಭಟ್ರ ಗೆಲ್ಲಿ ಅಂತ ನಾನು ಹಂಗೆ ಮಾಡ್ಬಿಟ್ಟೆ, ಗೆಲ್ಸ್ಬಿಟ್ಟೆ ಭಟ್ರನ್ನ. ಈಗ ಇಲ್ಲಿ ವೆರಿ ಬ್ಯಾಡ್. ಇಲ್ಲ ಇಲ್ಲ, ಇದು ತುಂಬ ಖುಷಿ ವಿಷಯ ನನಗೆ. ನೋಡಿ ನೋಡಿ, ಒಂದು ಸತೀಶ್ ನೀನಾಸಮ್ ಅವ್ರನ್ನೂ ಬಿಡೋಕ್ಕಾಗಲ್ಲ, ಈ ಕಡೆ ಅಪ್ಪು ಸರ್ನ ಇನ್ನೂ ಬಿಡೋಕ್ಕಾಗಲ್ಲ. ಅಪ್ಪು ಸರ್ ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಅದಕ್ಕೆ ಈಗ ಟಫ್ ಆಗಿರೋ ಕ್ವೆಶನ್ ಕೊಟ್ಟಿದ್ದು. ಆವಾಗಲೇ ನಾನು ಅಪ್ಪು ಸರ್ ಅಂದರೆ ನನಗೆ ಇಷ್ಟ ಇತ್ತು. ಆ್ಯಂಡ್ ನೀನಾಸಮ್ ಸತೀಶ್ ಅವರು ನನ್ನ ಕೋಸ್ಟಾರ್ ಕಮ್ ಫ್ರೆಂಡ್. ಆ್ಯಂಡ್ ನನಗೆ ಕಾಜಿ ಸಿನಿಮಾ ಹೆಂಗೆ ಈಗ ಮಧ್ಯಕ್ಕೆ ಒಂದು ಬಟನ್ ಕೊಟ್ಟೇ ಇಲ್ಲ ನಾವು, ಎರಡೇ ಬಟನ್, ಅದ್ರಲ್ಲಿ ಒಂದು ಬಟನ್ ಒತ್ತಲೇಬೇಕು ನೀವು. ಅಯ್ಯೋ ನನ್ಗೆ ಆಗಲ್ಲ. ಆಗಲ್ವಾ? ಬಿಟ್ಬಿಡೋಣ ಅಲ್ಲ. ಇಬ್ರು ನನಗೆ ಇಷ್ಟ. ಹೋಗ್ಲಿ ಬಿಡಿ. ನಿಮ್ ಅಯ್ಯೋ ಪಾಪ ಅನಿಸ್ತಿದೆ ನಿಮ್ ಫೇಸ್ ನೋಡಿದ್ರೆ. ಇಬ್ರು ಇಷ್ಟ, ಇಬ್ರಿಗೂ ವೋಟ್ ಹಾಕಿದ್ದೀರಾ? ಕೊಟ್ಟಿದ್ದೀರಾ? ಕಷ್ಟ, ಈ ಕಷ್ಟ ನಾನು ವಾಪಸ್ ತಗೊಂಡ್ಬಿಡ್ತೀನಿ, ಬೇಡ ಪರವಾಗಿಲ್ಲ. ಯಾಕೆ ಇವಾಗ ಡೈರೆಕ್ಟರ್ ಆಗಬೇಕು ಅಂತಂದರೆ ನೆಕ್ಸ್ಟು ಏನು ನಿಮ್ಮ ಇಮ್ಯಾಜಿನೇಷನಲ್ಲಿ ನಾನು ಇಂಥದ್ದೊಂದು ಕತೆನೋ ಏನೋ ರೆಡಿ ಮಾಡಿಕೊಂಡ್ರೆ ಯಾರು ನಿಮಗೆ ಫಸ್ಟು ಪ್ರಿಫ್ರೆನ್ಸ್ ಕೊಡೋದು? ಹೀರೋ ಹೀರೋಯಿನ್ ಅಥವಾ ಒಂದು ಮೇಯ್ನ್ ಪಾತ್ರಗಳಿಗೆ ಹೆಂಗೆ ನೀವು ಡ್ರೀಮಲ್ಲಿ ಇಟ್ಕೊಂಡಿದ್ದೀರ? ಯಾರಿಗೆ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ? ಆ ಥರ ಆ್ಯಕ್ಚುಲಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅಂದರೆ ಈಗ ಸಡನ್ ಆಗಿ ಹೆಂಗೆ ಅದಷ್ಟಿಗೆ ಅದೇ ಬಂತಲ್ವಾ? ವ್ಯಕ್ತಿನ ಇಟ್ಕೊಂಡು ನಾನು ಯಾವತ್ತು ಇವ್ರಿಗೆ ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ನಾನು ಯಾವಾಗಲೂ ಜಾಸ್ತಿ ನನ್ನ ಕತೆ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಕತೆನೇ ಹೀರೋ ಹೀರೋಯಿನ್ ಎಲ್ಲ. ಅಂದರೆ ಕತೆ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಎಸ್ಪೆಷಲಿ ಇವಾಗೆಲ್ಲ ತುಂಬ ಕಡಿಮೆ ಲವ್ ಸ್ಟೋರೀಸ್ಗಳು ಬರ್ತಿರೋದು, ಪ್ಯೂರ್ ಲವ್ ಸ್ಟೋರಿ ಅನ್ನೋದು. ಸೊ ಒಂದು ತುಂಬ ಚೆನ್ನಾಗಿರೋ ಲವ್ ಸ್ಟೋರಿ ಮಾಡಬೇಕು ಅಂತ ನನಗೆ ಆಸೆ. ಇಲ್ಲಾಂದರೆ ಒಂದು ತುಂಬ ಚೆನ್ನಾಗಿರೋ ಫೆಮಿನಿಸ್ಟ್ ಫಿಲ್ಮ್ ಮಾಡಬೇಕು ಅಂತ ನನಗೆ ಆಸೆ. ಸೊ ಆ ಪಾತ್ರ ಹೇಗೆ ಬರ್ದಿರ್ತೀನೋ ಅದಕ್ಕೆ ಯಾರು ಸೂಟ್ ಲಕ್ ಬೈ ಚಾನ್ಸ್ ಯಾರು ಬೇಕಾದ್ರೂ ಆಗ್ಬೋದು. ಬಟ್ ಇವ್ರಿಗೆ ಮಾಡಬೇಕು ಅಂತ ನಾನು ಅಂದರೆ ಆನೆಸ್ಟಾಗಿ ಹೇಳ್ತಿದ್ದೀನಿ, ಅನ್ಕೊಂಡಿಲ್ಲ ಅಂದರೆ ಹೇಳ್ಬಿಡ್ತಿದ್ದೇನೆ. ಆಯಿತು, ಈಗ ಇನ್ನೊಂದು ರೌಂಡ್ ಇದೆ, ಇದು ಲಾಸ್ಟ್ ರೌಂಡು. ಏನಂದರೆ ನಾನು ಈಗ ಹೇಳ್ತಾ ಹೋಗ್ತೀನಿ, ಮೀಟಿಂಗು ಡೇಟಿಂಗು ಮ್ಯಾರೇಜು ಆಯಿತಾ, ಈ ಥರ ಹೇಳ್ತಾ ಹೋದಾಗ ನೀವು ಹೆಸರು ಹೇಳ್ಬೇಕು ಯಾರು ಯಾರು ಇಷ್ಟ ನಿಮಗೆ ಅಂತ ಇಂಡಸ್ಟ್ರಿನಲ್ಲಿ. ಆಯಿತಾ? ಫಸ್ಟು ಮೀಟಿಂಗ್ ಯಾರನ್ನ ಮೀಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಯಾವಾಗಲೂ ಮೀಟ್ ಮಾಡಬೇಕು ಅಥವಾ ಫ್ರೆಂಡ್ ಥರ ಯಾವಾಗ ಒಟ್ಟು ಮೀಟ್ ಮಾಡಬೇಕು? ಮೀಟಿಂಗ್ ಪೊಸಿಷನಲ್ಲಿ ಯಾರು ಇರ್ತಾರೆ ಯಾವಾಗಲೂ? ಮೀಟಿಂಗ್ ಜಾಸ್ತಿ ಯಾರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀರೋ ಇಂಡಸ್ಟ್ರಿನಲ್ಲಿ? ನಿಮ್ಮ ಪರ್ಸ್ನಲ್ ಆಗಲ್ಲ ಅಂದರೆ ಫ್ರೆಂಡ್ಶಿಪ್ಪಲ್ಲ, ಯಾರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಥವಾ ನಮಗೆ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಬೇಕು ಅನ್ನೋ ಆಸೆಯೇ, ಬೇಗ ಸಿಗ್ಬೇಕಪ್ಪ ಸಿಗಬೇಕಪ್ಪ ಅಂತ ಅನ್ಸೋವಂಥದ್ದು ಯಾರು ಫ್ರೆಂಡಾಗಿ? ಈಗ ನನಗೆ ಅನಿಸ್ತಿತ್ತು ನಾಲ್ಕು ವರ್ಷದಿಂದ ನಿಮ್ಮನ್ನು ನೋಡಿದೆ, ಇವು ಶನಿವನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಮೇ ಬಿ ಹಿತ್ತ ಹಿತ್ತ ಅವ್ರನ್ನ ಮೀಟ್ ಮಾಡಿ, ಬಿಕಾಸ್ ಅವ್ರನ್ನ ಮೀಟ್ ಮಾಡಿ ಸ್ವಲ್ಪ ದಿನ ಆಯಿತು, ಮಾಡಬೇಕು ಅಂತ ಅನಿಸ್ತಿದೆ ಮೀಟ್ ಮಾಡಬೇಕಂತ. ನಾನು ನೆಕ್ಸ್ಟ್ ಬರೀತಿರೋ ಸ್ಕ್ರಿಪ್ಟ್ ಬಗ್ಗೆ ಅವ್ರ ಜೊತೆ ಮೇ ಬಿ ಮಾತಾಡೋಕ್ಕೆ, ಅವ್ರ ಇನ್ಪುಟ್ಸ್ ತಗೊಳ್ಳೋಕ್ಕೆ ಮೇ ಬಿ ಐ ವುಡ್ ಲೈಕ್ ಟು ಮೀಟ್ ಹರ್. ಓಕೆ, ಹಂಗಾರೆ ಡೇಟಿಂಗ್ ಮಾಡೋಕ್ಕೆ? ಡೇಟಿಂಗ್ ಬಗ್ಗೆ ಎಲ್ಲ ನನಗೆ ಇಂಟ್ರೆಸ್ಟೇ ಇಲ್ಲ. ಅಯ್ಯೋ, ಪ್ರಶ್ನೆ ಕೋತಾಗೋಯ್ತು. ಮ್ಯಾರೇಜ್ ಮದುವೆ ಆಗೋರು ಹೆಂಗಿರ್ಬೇಕು? ಶಕುಂತಲಾಗೆ ದುಷ್ಯಂತ ಹೆಂಗಿರ್ಬೇಕು? ಆನೆಸ್ಟ್ ಆಗಿರಬೇಕು ಆ್ಯಂಡ್ ಸಿಂಪಲ್ ಆಗಿರಬೇಕು. ಮತ್ತೆ ನಂದು ಆಲೋಚನೆಗೆ ಅವ್ರದ್ದು ತುಂಬ ಅಂದರೆ ಕಾನ್ಫ್ಲಿಕ್ಟ್ಸ್ ಆಗಬಾರ್ದು. ನಂದೊಂದು ಥಿಂಕಿಂಗ್ ಇದೆ ಹಿಂಗೆ, ಆ್ಯಂಡ್ ನಂದು ಕೆಲವೊಂದು ಐಡಿಯಾಲಜೀಸ್ ಇದೆ, ಅದ್ರ ಪ್ರಕಾರನೇ ಅವರು ಥಿಂಕ್ ಮಾಡಿದರೆ ಬಹುಶಃ ಆ ವ್ಯಕ್ತಿನ ನಾನು ಮದುವೆ ಆಗ್ತೀನಿ. ಇಲ್ಲಾಂದರೆ ಇಲ್ಲ, ಇಲ್ಲಾಂದರೆ ಇಲ್ಲ, ಮುಲಾಜೆ ಇಲ್ಲ. ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ
ಇಂಡಸ್ಟ್ರಿನಲ್ಲಿ ಯಾರ ಜೊತೆ ಲಾಂಗ್ ಡ್ರೈವ್ ಹೋಗಕ್ಕೆ ಇಷ್ಟಪಡ್ತೀರಾ? ಲಾಂಗ್ ಡ್ರೈವ್? ಎಸ್. ಲಾಂಗ್ ಡ್ರೈವ್ ಒಬ್ಬರು ವ್ಯಕ್ತಿ ಹೆಸರು ಹೇಳಲ್ಲ. ನಂದು ಇವಾಗ ಮಾಡ್ತಿರೋ ಸಿನಿಮಾ ಹೊಂದಿಸಿ ಬರೀರಿ ಅಂತ ಸಿನಿಮಾ ಮಾಡ್ತಿದ್ದೀನಿ. ಆ್ಯಂಡ್ ಆ ಟೀಮ್ ಅವರು ನಾವು ತುಂಬ ಮಜಾ ಮಾಡಿದ್ದೀವಿ ಒಟ್ಟಿಗೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಸೊ ಒಂದು ಫ್ರೆಂಡ್ಸ್ ಆಗಿ ನಾವೆಲ್ಲರೂ ಟೆಂಪೋ ಟ್ರ್ಯಾಕ್ ಏನೋ ಟ್ರಕ್ಕು ಟ್ರಾ ಅಂತ ತಗೊಂಡು ಎಲ್ಲರ ಜೊತೆ ಹೋಗ್ಬಿಡೋಣ, ಯಾರಿಗೂ ಬೇಜಾರ ಮಾಡ್ಸೋದು ಬೇಡ. ಏ ನೀವು ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟೆಡ್ ಹೀರೋಯಿನ್. ನಿಜವಾಗ್ಲೂ ನಾವು ಅಂದರೆ ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಹಚ್ಕೊಂಡ್ಬಿಟ್ಟಿದ್ದೀರಾ ಅಷ್ಟು. ಫಸ್ಟ್ ಕ್ರಶ್ ಅಂತ ಯಾರ ಮೇಲೆ ಆಯಿತು? ಫಸ್ಟು ಕಿಸ್ ಅಂತ ಯಾರ ಜೊತೆ ಆಯಿತು? ಹೋಗ್ಲಿ ಬಿಡಿ, ಕಿಸ್ ಬೇಡ, ಕ್ರಶ್ ಹೇಳಿ ಫಸ್ಟು. ಕ್ರಶ್ ಐ ಥಿಂಕ್ ಸ್ಕೂಲ್ ಟೈಮ್. ಅಂದ್ರೆ ಜೊತೆಲಿ ಇದ್ದವ್ರ ಮೇಲ? ಜೊತೆಲಿ ಇದ್ದವ್ರ ಮೇಲಲ್ಲ, ಯಾರೋ ಒಬ್ರು. ಯಾರೋ ಒಬ್ರು ಸ್ಕೂಲ್ ಟೈಮ್ ಅಲ್ಲಿ ನಾವು ಸ್ಕೂಲ್ ಅಲ್ಲಿ ಇದ್ವಿ, ಮಿಡ್ಲ್ ಸ್ಕೂಲ್ ಅಲ್ಲ, ಹೈ ಸ್ಕೂಲ್ ಅಲ್ಲ ಏನೋ. ಅಂಡ್ ಅವಾಗ ಈ ಇಂಟರ್ ಸ್ಕೂಲ್ ಬಾಸ್ಕೆಟ್ಬಾಲ್ ಮ್ಯಾಚಸ್ ಎಲ್ಲ ನಡೀತಾ ಇತ್ತು. ಸೊ ಒಬ್ರು ಅಂದ್ರೆ ಬಾಸ್ಕೆಟ್ಬಾಲ್ ಟೀಮ್ ಅಲ್ಲಿ ಇದ್ರು. ಸೊ ಅವ್ರನ್ನ ನೋಡಿದಾಗ ನಾನು ಮಾತ್ರ ಇಲ್ಲ, ಒಂದಷ್ಟು ನಾವು ಎಲ್ಲರಿಗೂ ಕ್ರಶ್ ಆಗ್ಬಿಟ್ಟಿತ್ತು. ಸೊ ಈ ಕ್ರಶ್ಶು, ಡೇಟಿಂಗು, ಕಿಸ್ಸಿಂಗು ಇಂಥವೆಲ್ಲ ಕೇಳೋದು ಹುಡುಗಿರದು ಕಾಮನ್ ಗುಣ, ಅದಕ್ಕೆ ಕೇಳಿದೆ ಅಷ್ಟೇಪ್ಪ. ಎನಿ ಹೌ, ನಿಮ್ಮ ಜರ್ನಿ ಚೆನ್ನಾಗಿ. ನಾನು ಕೇಳ್ತೀನಿ ಬೇಡ ಬೇಡ, ಈಗ ಎಪಿಸೋಡೇ ಮುಗ್ದೋಯ್ತು, ಎಪಿಸೋಡ್ ಮುಗ್ದೋಯ್ತು, ಈಗ ಕೇಳಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಎಪಿಸೋಡ್ ಮುಗ್ದೋಯ್ತು. ಎನಿ ಹೌ, ನನಗೆ ಮುಗಿಸೋಕೆ ಇಷ್ಟ ಇಲ್ಲ, ಆದರೂ ಮುಗಿಸ್ಲೇಬೇಕಾಗುತ್ತೆ. ಬಟ್ ನಾವು ಅವಾಗವಾಗ ಏನು ಮೇಲೆ ಸಿಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ ಇವತ್ತು. ಸೊ ಖುಷಿಯಾಗಿದೆ, ನಿಮ್ಗೇನು ಅನಿಸ್ತು? ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ಪಾಂಚಾಲಿ ನನಗೆ ತುಂಬ ಒಳ್ಳೆ ಫ್ರೆಂಡ್ ಮೀಡಿಯಾದಲ್ಲಿ. ಥ್ಯಾಂಕ್ ಯು. ಅವರು ಈ ಬ್ರೇಕ್ ತಗೊಳ್ಳೋ ಮುಂಚೆ ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಆಗಿ, ಹೌದು ಹೌದು ತುಂಬ ರೆಗ್ಯುಲರ್ ಆಗಿ ಬರ್ತಿದ್ರಿ ನಮ್ಮ ಮನೆಗೆ. ಸೊ ಅವಾಗಿಂದಲೂ ಪರಿಚಯ. ಅಲ್ಲಿ ಮನೆ ಒಳಗಡೆ ಯಾವ ಜಾಗನೂ ಬಿಡದೆ ಶೂಟ್ ಮಾಡಿರೋದಂದ್ರೆ ನಾನೇ ಇರಬೇಕು ಮೋಸ್ಟ್ಲಿ, ಮನೆಯಲ್ಲಾಗಿರ್ಲಿ ಅಥವಾ ಕೆಳಗಡೆ ಆಗಿರ್ಲಿ. ಇಲ್ಲೂ ಅಷ್ಟೇ, ಈ ಪಾರ್ಕ್ ಎಷ್ಟೊಂದು ಇದಾಗ್ಬಿಟ್ಟಿದೆ ನಮ್ಗೆಲ್ಲ, ಚೆನ್ನಾಗಿ ಗೊತ್ತು ನಮ್ಮ ಫ್ಯಾಮಿಲಿ ಆಗಿರ್ಲಿ ಎಲ್ಲಾನು. ಸೊ ತುಂಬ ಖುಷಿ ಆಗುತ್ತೆ ನಿಮ್ಮ ಶೋಗೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ಮೇಲೆ ಸಿಗ್ತಾನೆ ಇರಬೇಕು ಆಯ್ತಾ? ನಾಲ್ಕು ವರ್ಷ ಆದ್ಮೇಲೆ ಎಂದೂ ಗ್ಯಾಪಲ್ಲಿ ಫೋನ್ ಮಾಡಿದೆ. ಒಂದು ಟೈಮ್ಗೆ ಫೋನ್ ಮಾಡಿದ ತಕ್ಷಣ ನನಗೊಂದು ಟೈಮ್ ಅಂತ ಕೊಟ್ರಲ್ಲ, ಅದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ಇಷ್ಟೊತ್ತು, ಬ್ಯೂಟಿಫುಲ್ ಆಗಿತ್ತು ಈ ಕಾನ್ವರ್ಸೇಷನ್, ನನಗೆ ತುಂಬ ದಿನಕ್ಕೆ ಸಿಕ್ಕಿದ್ದ ಖುಷಿ ಡಬಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರು ಅವ್ರ ಫ್ಯಾನ್ ಫಾಲೋವರ್ಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಈ ಎಪಿಸೋಡು. ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಮತ್ತಷ್ಟು ಎಪಿಸೋಡ್ಸ್ನ ನಾವಿಬ್ರು ಚೆನ್ನಾಗಿ ಮಾಡ್ತೀವಿ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ. ನಿಮ್ಮಿಂದ ನಾವು ಆಲ್ ದ ಬೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಎಲ್ರಿಗೂ ನಮಸ್ಕಾರ, ನಾನು ಐಶಾನಿ ಶೆಟ್ಟಿ. ಪಾಂಚಾಲಿ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡ್ತೀರಿ, ಅಪ್ಡೇಟ್ಸ್ ಮಾಡಿ, ನೋಟಿಫಿಕೇಷನ್ಸ್ನ ಫಾಲೋ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಪಾಂಚಾಲಿ ಆ್ಯಂಕರ್ ಯೂಟ್ಯೂಬ್ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.